ಹಾಯ್ ನಮಸ್ತೆ ವೀಕ್ಷಕರೇ, ವಿಶೇಷ ಕಾರ್ಯಕ್ರಮದಲ್ಲಿ ಸ್ವಾಗತ. ನಾನು ಕಮಲ್ ನಯನ್ ಪಾಟೀಲ್. ಎಸ್, ಬಹಳ ಪ್ರಮುಖವಾಗಿ ಇವತ್ತು ಕರಾವಳಿಯಲ್ಲಿ ಒಂದು ಸಮುದ್ರದ ತಟದಲ್ಲಿ ಹೊಳೆಯ ದಂಡೆ ಮೇಲೆ ವಿಶೇಷವಾದಂಥ ಒಂದು ಸಂಚಿಕೆಯನ್ನು ನಿಮಗೆ ಇವತ್ತು ಸಮರ್ಪಣೆ ಮಾಡ್ತಾ ಇದ್ವಿ. ರೈಟ್, ಇವತ್ತಿನ ಸಂಚಿಕೆಯಲ್ಲಿ ನಾವೇನು ಹೇಳಿಕೊಟ್ಟಿದ್ದೇವೆ, ಯಾರ ಬಗ್ಗೆ ಮಾತಾಡಲಿಕ್ಕೆ ಹೊರಟಿದ್ದೇವೆ, ಮತ್ತು ನಮ್ಮ ಕರಾವಳಿಗೆ ಯಾವ ರೀತಿಯಾದಂಥ ವಿಶೇಷವಾದಂಥ ಕೊಡುಗೆ ಇವತ್ತು ದೇಶದಾದ್ಯಂತ ಕೀರ್ತಿಯ ಪತಾಕೆ ಹಾರ್ತಾ ಇದೆ, ಇಂಥ ಕೀರ್ತಿ ಪತಾಕೆಗೆ ನಿಮ್ಮ ಕರಾವಳಿಯವರು ಯಾವ ರೀತಿಯಾದಂಥ ಸೇವೆಯನ್ನು ಸಮರ್ಪಣೆ ಮಾಡ್ತಾ ಇದ್ದಾರೆ, ಇದೆಲ್ಲ ಒಂದಷ್ಟು ವಿಶೇಷವನ್ನು ಇವತ್ತಿನ ಸಂಚಿಕೆಯಲ್ಲಿ ನೋಡೋಣ. ರೈಟ್, ನಾವು ಮಾತನಾಡ್ತಾ ಇರೋದು ನಿಮ್ಮ ಕರಾವಳಿಯ ವಿಶೇಷವಾದಂಥ ಸಾಧಕಿ ಇವತ್ತು ನಮ್ಮೊಟ್ಟಿಗಿದ್ದಾರೆ. ನಮ್ಮ ಕರಾವಳಿಯ ಒಂದಷ್ಟು ಹೆಮ್ಮೆ, ನಮ್ಮ ಕರಾವಳಿಯಲ್ಲಿ ಕೂಡ ಒಂದಷ್ಟು ಯುವಕರ ದಂಡು, ಒಂದಷ್ಟು ಹುಡುಗರಿಗೆ ಹುಡುಗಿಯರಿಗೆ ಮಾದರಿಯಾಗಿ ಏನು ಬೇಕಾದರೂ ಅಚೀವ್ ಮಾಡಲಿಕ್ಕೆ ನಾವು ಸಾಧ್ಯತೆ ಉಂಟು ಅನ್ನೋದನ್ನು ಮತ್ತೊಮ್ಮೆ ನಿದರ್ಶನ ಮಾಡಿ ತೋರಿಸ್ಲಿಕ್ಕೆ ಪ್ರಯತ್ನ ಪಡ್ತಕ್ಕಂಥ ಕಿರಿಯ ಹರೆಯದಲ್ಲಿ ತಮ್ಮ ಸಾಧನೆಯ ಮೇರು ಶಿಖರವನ್ನು ತಲುಪಲಿಕ್ಕೆ ಪ್ರಯತ್ನ ಪಡ್ತಕ್ಕಂಥ ವಿಶೇಷವಾದಂಥ ನಿಮ್ಮೆಲ್ಲರ ಮನೆ ಮಗಳು ತನ್ವಿ ನಮ್ಮೊಟ್ಟಿಗಿದ್ದಾರೆ. ರೈಟ್, ಹಾಗಿದ್ರೆ ತನ್ವಿಯವರು ನಮ್ಮೊಟ್ಟಿಗಿದ್ದಾರೆ. ತನ್ವಿಯವರು ಯಾರು ಅಂತ ನಿಮಗೆ, ನಮಗೆ, ನಮ್ಮ ಕರ್ನಾಟಕಕ್ಕೆ, ನಮ್ಮ ದೇಶಕ್ಕೆ, ಜೊತೆಗೆ ಇವತ್ತು ಪ್ರಪಂಚದ ಮಟ್ಟದಲ್ಲಿ ಗೊತ್ತಾಗುವಂಥ ವಿಶೇಷವಾದಂಥ ಸಾಧನೆಯಲ್ಲಿದ್ದಂಥವ್ರು ಅಂತ ನಿಮ್ಮ ಮನೆಯ ಮಗಳು ತನ್ವಿ ನಮ್ಮೊಟ್ಟಿಗಿದ್ದಾರೆ. ಖುಷಿಯಾಗಿ ತಮ್ಮ ಒಂದಷ್ಟು ಏನು ವಿಶೇಷವಾದಂಥ ಪ್ಯಾಷನ್ ಇದೆ ಸರ್ಫಿಂಗ್ನಲ್ಲಿ, ಆ ಪ್ಯಾಷನ್ ಬಗ್ಗೆ ನಿಮ್ಮೊಟ್ಟಿಗೆ ಒಂದಷ್ಟು ಮನದ ಮಾತುಗಳನ್ನು ಹಂಚಿಕೊಳ್ತಾ ಇದ್ರೆ ಬನ್ನಿ. ಹಾಗಿದ್ರೆ ತನ್ವಿ ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ಕೊಳ್ಳುವ. ಹಾಯ್ ತನ್ವಿ. ಹೌ ಆರ್ ಯು? ಐ ಆಮ್ ಗುಡ್, ಚೆನ್ನಾಗಿದ್ದೇನೆ. ಸೂಪರ್. ಈಗ ಬಹಳ ವಿಶೇಷವಾಗಿ ಅಂದರೆ ಇತ್ತೀಚೆಗೆ ನಮ್ಮ ಕರಾವಳಿ ಮಾತ್ರವಲ್ಲದೆ ಕರ್ನಾಟಕದಲ್ಲಿ ಎಲ್ಲರೂ ಕೂಡ ನಿಮ್ಮನ್ನು ತುಂಬ ಪ್ರೀತಿಸಲಿಕ್ಕೆ ಆರಂಭ ಮಾಡಿದ್ದಾರೆ. ಅಂದರೆ ನಿಮ್ಮ ಕಿರಿಯ ವಯಸ್ಸಿಗೆ ಸರ್ಫಿಂಗ್ನಲ್ಲಿ ಇಷ್ಟೊಂದು ಪ್ಯಾಷನ್ ಬೆಳೆಸ್ಕೊಂಡು, ಇಷ್ಟೊಂದು ಆಸಕ್ತಿ ಬೆಳೆಸ್ಕೊಂಡು, ಹೇಗೆ ಇದೆಲ್ಲ ನಿಮಗೆ ಚೈಲ್ಡ್ಹುಡ್ಡಿಂದ ಯಾವ ರೀತಿಯಾಗಿ ಒಂದು ಇಂಟ್ರೆಸ್ಟ್ ಬಂತು ಅಂತಕ್ಕಂಥದ್ದು ಎಲ್ಲರೂ ಕೂಡ ಚರ್ಚೆ ಮಾಡ್ತಕ್ಕಂಥದ್ದು. ಜೊತೆಗೇ ಇವತ್ತು ಅಂತರ್ಜಾಲದಲ್ಲಿ ಆಗಿರ್ಬೋದು, ನಮ್ಮಂಥ ಟಿ ವಿ ಅಥವಾ ಪತ್ರಿಕಾ ಮಾಧ್ಯಮದವರಾಗಿರ್ಬೋದು ತುಂಬ ಹೆಮ್ಮೆಯಿಂದ ನಿಮ್ಮನ್ನು ಒಂದು ಪ್ರೋತ್ಸಾಹ ಮಾಡ್ತಾ ಇದ್ದಾರೆ. ಸೊ ಇದಕ್ಕೆ ಬೇಸಿಕ್ಕಾಗಿ ನಿಮಗೆ ಈ ಸರ್ಫಿಂಗಲ್ಲಿ ತೊಡಗೋದಕ್ಕೆ ಹೇಗೆ ಇಂಟ್ರೆಸ್ಟ್ ಬಂತು, ನಿಮ್ಮ ಚೈಲ್ಡ್ಹುಡ್ಡಲ್ಲಿ ಆಗಿರ್ಬೋದು ಅಥವಾ ಬೇಸಿಕ್ ಥಾಟ್ಸ್ ಈ ಬಗ್ಗೆ ಹೇಗೆ ಯಾವಾಗ ಉಟ್ಕೊಳ್ತು ಅನ್ನೋದು ಒಂದು ಸಣ್ಣ ಕ್ಯೂರಿಯಾಸಿಟಿ. ನಾನು ಚಿಕ್ಕ ಇರುವಾಗ ನನ್ನ ಅಜ್ಜ, ಆ್ಯಕ್ಚುಲಿ ನನ್ನ ಅಜ್ಜ ಅಜ್ಜ ಒಟ್ಟು ಹಾಲಿಡೇಸ್ಗೆ ಇಲ್ಲಿ ಬರ್ತೇನೆ. ಸೊ ನಂಗೆ ಎವ್ರಿ ವೀಕೆಂಡ್ಸ್ ನಂಗೆ ಅಜ್ಜ ನಂಗೆ ಇಲ್ಲಿ ಆಶ್ರಮ ಕರ್ಕೊಂಡು ಬರ್ತಿದ್ರು. ಅಂದರೆ ಇಲ್ಲಿ ಭಜನ್ಸ್ ಎಲ್ಲ ನನಗೆ ತುಂಬ ಇಷ್ಟ ಚಿಕ್ಕ ಇರುವಾಗ. ಮತ್ತು ನನ್ನ ಅಣ್ಣ ಈ ಶಾಮಣ್ಣ ಅವರೆಲ್ಲ ರಟ್ಟು ತುಂಬ ಇದಾದರು. ಅಂದರೆ ಅವ್ರು ಸರ್ಫಿಂಗ್ ಬಗ್ಗೆ ಎಲ್ಲ ಹೇಳ್ತಿದ್ರು, ಬಟ್ ನನಗೆ ಏನಂತಲೇ ಗೊತ್ತಿರಲಿಲ್ಲ. ಮತ್ತು ನಾನು ಸತ ಕೇಳಿದ್ದೆ, ಏನಪ್ಪ ಸರ್ಫಿಂಗ ನಂಗೆ ಸತ ಹೇಳ್ಕೊಡ ಅಂತ ಹೇಳ್ದೆ. ನಿಂಗೆಲ್ಲ ಆಗಲ್ಲಪ್ಪ. ಸೊ ನಾನು ಹೇಳಿದೆ ನಾನು ಸತ ಟ್ರೈ ಮಾಡ್ತೇನೆ ಏನುಂಟು. ಸೊ ಒಂದ್ಸರಿ ಒಳ್ಳೆ ಅಮ್ಮ ಗೊತ್ತಿಲ್ಲ, ಬಿಕಾಸ್ ನಂಗೆ ಆಸ್ತಮ ಇತ್ತಲ್ಲ, ಬಿಕಾಸ್ ಓಷನ್ ನಂಗೇನು ಐಡಿಯಾ ಇರಲಿಲ್ಲ, ತುಂಬ ಸಿವಿಯರ್ ಇತ್ತು ಅವಾಗ. ಮತ್ತು ನಾನು ಟ್ರೈ ಮಾಡಿದೆ ಫಸ್ಟ್ ಟೈಮ್, ಸ್ವಲ್ಪ ಬ್ರೀತಿಂಗ್ ಎಲ್ಲ ತುಂಬ ಪ್ಯಾನಿಕ್ ಆದೆ, ಬಟ್ ತುಂಬ ಚೆನ್ನಾಗಿತ್ತು ನನ್ನ ಫಸ್ಟ್ ವೇವ್ ರೈಡ್ ಮಾಡೋ. ಮತ್ತು ನಾನು ಹೇಳಿದೆ ನಂಗೆ ಡೈಲಿ ಬರಬೇಕು, ಅಮ್ಮ ಕೇಳಲ್ಲ ಪರವಾಗಿಲ್ಲ, ಬಟ್ ನಾ ಫಸ್ಟ್ ನಾ ಅಜ್ಜಿ ಪರ್ಮಿಷನಿಂದ ನಾನು ಸರ್ಫಿಂಗ್ ಕೇಳ್ತದ. ಅಂದರೆ ನಿಮ್ಮ ಅಜ್ಜಿಯವರ ಪ್ರೋತ್ಸಾಹ ಬೇಸಿಕ್ ನಿಮಗೆ ಹೆಲ್ಪ್ ಆಯಿತು. ರೈಟ್, ಇಲ್ಲಿ ನಿಮ್ಮ ಅಪ್ಪ ಅವರು ಮತ್ತು ನಿಮ್ಮ ಫ್ಯಾಮಿಲಿಯಲ್ಲಿ ಬೇಸಿಕಲಿ ಸರ್ಫಿಂಗ್ದು ಸ್ವಲ್ಪ ಫೀಡ್ಬ್ಯಾಕ್ ಇತ್ತು? ಫೀಡ್ಬ್ಯಾಕ್ ಹಂಗೆ ಇರಲಿಲ್ಲ, ಬಟ್ ನನ್ನ ಅಣ್ಣ ಹೋಗ್ತಾ ಇದ್ದಲ್ಲ, ಸೊ ಹಾಗೆ ನನ್ನ ಫ್ಯಾಮಿಲಿಗೆ ಸ್ವಲ್ಪ ಧೈರ್ಯ ಇತ್ತು ಹಂಗೆ. ಜೊತೆಗೆ ಇಲ್ಲಿ ಒಂದು ಸಮುದ್ರ ಅಥವಾ ಹೊಳೆಯಲ್ಲಿ ಆಗಿರ್ಬೋದು ಒಂದಷ್ಟು ನೀರಿನ ಜೊತೆಗೆ ಫನ್ ಇರತಕ್ಕಂಥದ್ದು, ನೀರಿನ ಒಡನಾಟ ಮನುಷ್ಯನಿಗೆ ತುಂಬ ಖುಷಿ ಕೊಡ್ತಕ್ಕಂಥದ್ದು. ಈ ಒಡನಾಟವು ಕೂಡ ಒಂದು ರೀತಿ ನಿಧಾನಕ್ಕೆ ಪ್ರೋತ್ಸಾಹದ ಜೊತೆಗೆ ಧೈರ್ಯವನ್ನು ಕೊಡ್ತಾ ಇರ್ತದೆ. ನಿಮ್ಮ ಚೈಲ್ಡ್ಹುಡ್ಡಲ್ಲಿ ಯಾವ ಕ್ಲಾಸಿಂದ ನೀವು ಸರ್ಫಿಂಗ್ ಆರಂಭ ಮಾಡಲಿಕ್ಕೆ ಶುರು ಮಾಡಿದ್ರಿ, ಮತ್ತು ನಿಮ್ಮ ಎಜುಕೇಷನ್ ಜೊತೆ ಜೊತೆಗೆ ಹೇಗೆ ಹ್ಯಾಂಡಲ್ ಆಗ್ತಿತ್ತು? ಸೊ ನಾನು 10 ಇಯರ್ಸ್ ಇರುವಾಗ ಆ್ಯಕ್ಚುಲಿ ಒಂದು ಸ್ಟಾರ್ಟ್ ಮಾಡಿದ್ದು. ಮತ್ತು ನನ್ನ ಅಮ್ಮ ಬಿಡಲೇ ಇಲ್ಲ ನನಗೆ ಹೋಗಲಿಕ್ಕೆ, ಅವ್ರಿಗೆ ತುಂಬ ಹೆದರಿಕೆ ಇತ್ತು. ಮತ್ತು 14 ಇಯರ್ಸ್ ಇರುವಾಗ ನಾನು ಇನ್ನೂ ಎಂಟ್ರಿ ಕೊಟ್ಟೆ ನಂಗೆ ಮಾಡಲೇಬೇಕಂತ. ನಾನು ಡೆಲ್ಲಿ ಪಬ್ಲಿಕ್ ಸ್ಕೂಲ್ MRPL ಕಲ್ತದ್ದು. ನಂಗೆ ತುಂಬ ಸಪೋರ್ಟ್ ಮಾಡಿದರು. ಅಂದರೆ ನಂಗೆ ಎಲ್ಲ ಟೈಮ್ ಸ್ಕೂಲ್ ಹೋಗ್ಲಿಕ್ಕೆ ಆಗಲಿಲ್ಲ, ಬಿಕಾಸ್ ನಂಗೆ ಟ್ರೈನಿಂಗ್ ಮಾಡಲಿಕ್ಕಿತ್ತು, ಬಿಕಾಸ್ ನ್ಯಾಷನಲ್ ಕಾಂಪಿಟೇಷನ್ ಅಟೆಂಡ್ ಮಾಡಲಿಕ್ಕಂತ ನಂಗೆ ತುಂಬ ಆಸೆ ಇತ್ತು. ಸೊ ನಾನು 2 ಸತಿ ಒಟ್ಟಿಗೆ ಮಾಡ್ತೀನಿ. ನಂಗೆ ಟೀಚರ್ಸ್ನವರೆಲ್ಲ ತುಂಬ ಸಪೋರ್ಟ್ ಮಾಡ್ತಾಯಿದ್ರು. ಸೊ ಈಗ ತನಕ ನಾನೀಗ ಶಾರದಾ ಕಾಲೇಜಲ್ಲಿದ್ದೇನೆ, ಇಲ್ಲಿ ಸತ ಅವ್ರು ತುಂಬ ಸಪೋರ್ಟ್ ಮಾಡ್ತಾರೆ. ಸೊ ಕಾಲೇಜ್ ಸಪೋರ್ಟ್ ನಂಗೆ ತುಂಬ ಸಿಗ್ತದಲ್ಲ, ಸೊ ಅದಕ್ಕೆ ನಂಗೆ ಸರ್ಫಿಂಗ್ ಸತ ಮಾಡ್ಬೋದು. ರೈಟ್, ತನ್ವಿಯವರೇ ಬಹಳ ಪ್ರಮುಖವಾಗಿ, ಸೊ ಈಗ ನೀವು ಒಂದು ಎಜುಕೇಷನ್ ಮಾಡ್ತಾ ಇರ್ತೀರಿ, ಮತ್ತು ನಿಮ್ಮ ಫ್ಯಾಮಿಲಿಯಲ್ಲಿ ಏನೋ ಒಂದಷ್ಟು ನೀಡ್ಸ್ ಇರ್ತದೆ ನಿಮ್ಮ ಕೆಲಸಗಳದ್ದು. ಈಗ ನೀವು ಚೈಲ್ಡ್ಹುಡ್ಡಲ್ಲಿ ಇರುವಾಗ ಆಗದೆ ಹೋದ್ರೂ ಇನ್ಮೇಲಾದರೂ ಆರಂಭ ಆಗ್ತಾ ಇರ್ತಾರೆ ರೆಸ್ಪಾನ್ಸಿಬಿಲಿಟೀಸ್. ಸೊ ಈ ಎಲ್ಲವನ್ನು ಕೂಡ ಮೀರಿ ಸೇಮ್ ಆಸಕ್ತಿಯನ್ನು ಕಾಯ್ದುಕೊಳ್ತಕ್ಕಂಥದ್ದು, ಈಗ ಯಾರಿಗೂ ಒಂದು ಏನೋ ಒಂದು ಆಸಕ್ತಿ ಯಾರನ್ನೂ ನೋಡಿ ಇಂಪ್ರೆಸ್ ಆಗ್ತಕ್ಕಂಥದ್ದು,
ಇಮಿಡಿಯೇಟ್ ನಾಳೆ ನಾನು ಏನೋ ಮಾಡ್ತೀನಿ ಅಂತಕ್ಕಂಥ ಪ್ರಯತ್ನಗಳನ್ನು ಮಾಡೋದು, 3 ದಿವಸ ಆದಮೇಲೆ ಆಸಕ್ತಿ ಕಡಿಮೆ ಆಗ್ತಕ್ಕಂಥ ಇದೆಲ್ಲ ಸುಮಾರಾಗಿ ಇರ್ತದೆ. ಸೊ ಈ ಲೈನಲ್ಲಿ ನೀವು ನೀವು ಚಿಕ್ಕ ಹರೆಯದಲ್ಲಿ ಆರಂಭ ಮಾಡಿದ್ದೀರಿ, ಅಂದರೆ 10 ವರ್ಷ ಇರುವಾಗ ಆರಂಭ ಮಾಡಿ ಇಲ್ಲಿಯೂ ಈಗಲೂ ಕೂಡ ಇನ್ನೂ ಏನು ತುಂಬ ದೊಡ್ಡ ಹರೆಯಲ್ಲ, ಆದರೂ ಕೂಡ ಈ ಆಸಕ್ತಿಯನ್ನು ಹೇಗೆ ಕಾಪಾಡಿಕೊಳ್ಬೇಕು, ಇದನ್ನು ಯಾವ ರೀತಿ ಅಂದರೆ ಒಂದು ಸ್ಥಿಮಿತದಲ್ಲಿ ಇಟ್ಕೊಂಡು ಇದನ್ನು ಡೈಲಿ ಪ್ರಾಕ್ಟೀಸ್ ಮಾಡಬೇಕು ಅನ್ನೋದು, ಈ ಕಾನ್ಸೆಪ್ಟನ್ನು ನೀವು ಹೇಗೆ ವರ್ಕೌಟ್ ಮಾಡ್ತಾ ಬಂದ? ಸೊ ನಾನು ಎಲ್ಲದಕ್ಕೆ ನಾನು ಸ್ಪೆಸಿಫಿಕ್ ಟೈಮ್ ಇಡ್ತೇನೆ. ಸೊ ನಾನು ತುಂಬ ಹೊತ್ತು ಲೇಟ್ ಮಲಗಲ್ಲ, ಹಂಗೇನಿಲ್ಲ, ನಾನು ಟೈಮ್ ಟೈಮಲ್ಲೆಲ್ಲ ಇಡ್ತೇನೆ. ಸೊ ಒಂದಿನ ಇನ್ನು ವೀಕ್ ನಾನು ನಮ್ಮ ಪೇರೆಂಟ್ಸ್ನವರೊಟ್ಟು ಇರ್ತೇನೆ. ಸೊ ಸಂಡೇಸ್ ನಾನು ಫುಲ್ ಟೈಮ್ ನಾನು ಅಮ್ಮ ಅಪ್ಪನೊಟ್ಟಿರ್ತೇನೆ. ಮತ್ತು ಅಂದರೆ ಎಲ್ಲ ಕೆಲಸ ನಾನೇ ಮಾಡ್ತೇನೆ, ಮನೇಲಿ ಸ್ವಲ್ಪ ತುಂಬ ಹೆಲ್ಪ್ ಮಾಡ್ತೇನೆ. ಮತ್ತು ಸ್ಕೂಲ್ ಟೈಮ್ ಮತ್ತು ಆ ದಿನವೇ ಬಂದು ಓದ್ ಕಲ್ಸು ಕಂಪ್ಲೀಟ್ ಮಾಡಿಬಿಡ್ತೇನೆ. ಸೊ ಅದೆಲ್ಲ ತುಂಬ ಇಂಪಾರ್ಟೆಂಟ್ ಅಲ್ಲ. ಸೊ ಟೈಮ್ ಮ್ಯಾನೇಜ್ಮೆಂಟ್ ನಾನು ಸರ್ಫಿಂಗ್ ಬಂದು ನಾನು ಆ್ಯಕ್ಚುಲಿ ಆಟೋಮೆಟಿಕ್ಲಿ ಕಲ್ತದ್ದು, ಓಷನಲ್ಲಿ ಸರ್ಫ್ ಮಾಡುವಾಗ ವೇವ್ಸ್ಗೆ ಕಾಯುವಾಗ. ಸೊ ನಂಗೆ ಟೈಮ್ ಮ್ಯಾನೇಜ್ಮೆಂಟ್ ಅಲ್ಲಿಂದಲೇ ಸ್ವಲ್ಪ ಕಲ್ತು ಬಂದದ್ದು ನಾನು. ಖಂಡಿತ ಇಲ್ಲಿ ಬಹಳ ಸರ್ಫಿಂಗ್ ಅಂದರೆ ಎಷ್ಟೋ ಜನಕ್ಕೆ ಒಂದು ನೋಡಲಿಕ್ಕೆ ಅಥವಾ ಅದು ಒಂದು ಕ್ಯೂರಿಯಾಸಿಟಿ ಇರತಕ್ಕಂಥದ್ದು, ಇದರ ಆಚೆಗಿನ ಕೆಲವು ಜೀವನಕ್ಕೆ ಪಾಠಗಳು ಇರ್ತದೆ ಅಲ್ವಾ? ನಿಮ್ಮ ಅನುಭವಕ್ಕೆ ಬಂದ ಹಾಗೆ ಕೆಲವು ಬಾರಿ ಹೆವಿ ರಿಸ್ಕ್ ಇರ್ತದೆ, ದೊಡ್ಡ ದೊಡ್ಡ ಸಿ ಎಲ್ಲೆಲ್ಲ ಬೇರೆ ಬೇರೆ ರೀತಿ ಕಡೆ ಬೇರೆ ಬೇರೆ ಪರಿಸ್ಥಿತಿಗಳನ್ನು ಇದು ಮಾಡಬೇಕಾಗ್ತದೆ. ನಿಮ್ಮ ಎಕ್ಸ್ಪೀರಿಯೆನ್ಸ್ಗೆ ಬಂದಾಗ ಈಗ ನೀವೇ ಬಂದು ಹೇಳಿದ್ರಿ ನಾನು ಸರ್ಫಿಂಗ್ ಬಂದಮೇಲೆ ಆಟೋಮೆಟಿಕ್ಕಾಗಿ ಟೈಮ್ ಮ್ಯಾನೇಜ್ಮೆಂಟ್ ಕಲಿತೆ ಅಂತ, ಈ ಥರದ ಕೆಲವು ಥಾಟ್ಸ್ನ ನೀವು ಸರ್ಫಿಂಗಿಂದ ನಮ್ಮ ಯೂತ್ಸ್ಗೆ ಅಥವಾ ನಮ್ಮ ನಿಮ್ಮ ಸ್ನೇಹಿತರಿಗೆ ಹೇಳೋದಾದರೆ ಏನೆಲ್ಲ ಸರ್ಫಿಂಗಲ್ಲಿ ಥಾಟ್ಸ್ ಸಿಗ್ತದೆ? ಸೊ ನಾನು ಫಸ್ಟ್ ಕಲ್ತದೇನಂದರೆ ಪೇಷನ್ಸು. ಎಲ್ಲ ಟೈಮ್ ನಮಗೆ ಒಳ್ಳೆ ವೇವ್ ಸಿಕ್ಕಲ್ಲ. ಸೊ ನಮ್ಗೆ ಸ್ವಲ್ಪ ಟೈಮ್ಗೆ ಸಮಟೈಮ್ಸ್ 1 ಅವರ್ ಕಾಯಬೇಕು ಒಂದು ಒಳ್ಳೆ ವೇವ್ ನಮಗೆ ಸಿಗಬೇಕಾದ್ರೆ. ಸೊ ಫಸ್ಟ್ ನಮಗೆ ಯಾವುದು ಸತ ಕೆಲಸ ಮಾಡಬೇಕಾದ್ರೆ ನಮಗೆ ಸ್ವಲ್ಪ ಪೇಷನ್ಸ್ ಬೇಕು. ಸೊ ಪೇಷನ್ಸ್ ಇಲ್ಲದೆ ಸಗ ನನ್ನ ಕೋಚ್ ಶಾಮಣ್ಣ ಸತ ಹಂಗೇನು ಹೇಳ್ತಾನೆ, ಪೇಷನ್ಸ್ ಬೇಕು ಯಾವ್ದು ಮಾಡಬೇಕು ಸದ, ಬಿಕಾಸ್ ನಾನು ಸತ ಕಲಿಸಿದ್ರೆ ತುಂಬ ಹೈಪರ್ ಆಗ್ತಾನೆ. ಸೊ ಪೇಷನ್ಸ್ ನಾನು ಫಸ್ಟ್ ಲೆಸನ್ ಕಲ್ತದ್ದು. ಮತ್ತು ಸೇಫ್ಟಿ. ಸೊ ನಾವು ಏನು ಮಾಡಬೇಕಾದ್ರೆ ನಮ್ಮ ಸೇಫ್ಟಿ ಪ್ರಿಕಾಷನ್ಸ್ ಎಲ್ಲ ನಮಗೆ ಗೊತ್ತಿರಬೇಕು. ಸೊ ಅದು ಗೊತ್ತಿದ್ರೇ ನಮ್ಗೆ ಏನಾದರೆ ನಮ್ಗೆ ಕಾನ್ಫಿಡೆಂಟ್ಲಿ ಮಾಡ್ಬೋದು. ಸೊ ದೊಡ್ಡ ವೇವ್ ಇದ್ದರೆ ಒಂದು ಜಾಗಲ್ಲಿ ರಿಪ್ ಇರ್ತದೆ. ಸೊ ರಿಪ್ಪಲ್ಲಿ ನಾವು ಪ್ಯಾಡಲ್ ಮಾಡ್ಕೊಂಡು ಹೋಗ್ಬೇಕು ಹಂಗೆ. ಸೊ ಅದು ತುಂಬ ಇಂಪಾರ್ಟೆಂಟ್, ಎರಡು, ಒಂದು ಪೇಷನ್ಸ್ ಮತ್ತು ಸೇಫ್ಟಿ ಆ್ಯಂಡ್ ಪ್ರಿಕಾಷನ್ಸ್, ಅದೆರಡು ನಾನು ತುಂಬ ಇದಲ್ಲಿ ಕಲ್ತಿದ್ದೇನೆ. ಈಗ ಏನು ಸ್ಟಡಿ ಮಾಡ್ತಾ ಇದ್ದೀವಿ ಸ್ಟಿಲ್ ನಾವು? ಈಗ ನಾನು ಫಸ್ಟ್ PUC ಪಾಸ್ ಆಗಿ ಸೆಕೆಂಡ್ PUC ಹೋಗ್ತಿದ್ದೇನೆ, ಶಾರದಾಪುರಿ ಯೂನಿವರ್ಸಿಟಿ ಕಾಲೇಜ್ ಕೊಡಿಯಲ್ ಬೈಲಲ್ಲಿ. ಹೌ ಈಸ್ ನೌ ಸ್ಟಡೀಸ್, ಯುವರ್ ಸ್ಟಡೀಸ್? ನನ್ನ ಸ್ಟಡೀಸ್ ಚೆನ್ನಾಗಿ ಆಗ್ತಾ ಉಂಟು. ಈಗ ನಂಗೆ ಸಮ್ಮರ್ ವೆಕೇಷನ್ಸ್ ಅಲ್ಲ, ಸೊ ನಾನು ಕೋಚಿಂಗ್ ಕ್ಲಾಸ್ ಹೋಗ್ತಾ ಇಲ್ಲ, ಬಿಕಾಸ್ ನಂಗೆ ಇಂಡಿಯನ್ ಓಪನ್ ಆಫ್ ಸರ್ಫಿಂಗ್ ಮೇಯಲ್ಲಿ ನನ್ನ ಅದಕ್ಕೆ ಪ್ರಾಕ್ಟೀಸ್ ಮಾಡ್ತಿದ್ದೇನೆ. ಸೊ ಎರಡು ಸತ ಮತ್ತು ನಾನು ವರ್ಲ್ಡ್ ಚಾಂಪಿಯನ್ಶಿಪ್ ಡೆನ್ಮಾರ್ಕಲ್ಲಿ ಬರ್ತಾ ಉಂಟು. ಸೊ ಅದಕ್ಕೆ ಎರಡಕ್ಕೆ ಸತ ಸೇರಿ ಟ್ರೈನ್ ಮಾಡ್ತಿದ್ದೇನೆ. ರೈಟು, ವೀಕ್ಷಕರೇ, ಬಹಳ ಪ್ರಮುಖವಾಗಿ ತನ್ವಿ ನಮ್ಮೊಟ್ಟಿಗೆ ನಮ್ಮ ತಂಗಿಯಾಗಿ ನಮ್ಮ ಅಕ್ಕನಾಗಿ ಅಂತ ನೀವೆಲ್ಲರೂ ಕೂಡ ನಮ್ಮ ಯೂತ್ಸ್ ಕೂಡ ಯಾವ ರೀತಿಯಾಗಿ ಇವತ್ತು ಬೇರೆ ಬೇರೆ ಪ್ಯಾಷನ್ಸ್ನ ಹೊಂದಿರ್ತಾರೆ. ಕೆಲವರು ಸೈಕಲಲ್ಲಿ ನಮ್ಮ ಕರ್ನಾಟಕದಲ್ಲಿ ಲೆಕ್ಕ ತಕ್ಕಂಡ್ಕೊಂಡ್ರೆ ನೀವು ಚಾಮರಾಜನಗರದಿಂದ ಬೀದರ್ವರೆಗೂ ಹೋಗೋದು, ಕೆಲವರು ಕೇರಳದಿಂದ ಕಾಶ್ಮೀರದವರೆಗೂ ಹೋಗೋದು, ಕೆಲವು ಆಸಕ್ತಿಗಳನ್ನು ಇಟ್ಕೊಂಡಿರ್ತಾರೆ. ಹಾಗೆ ಸರ್ಫಿಂಗ್ ಕೂಡ ನೋಡಿ, ಫ್ಯಾಮಿಲಿ ಫೀಡ್ಬ್ಯಾಕಿಂದ ಅಥವಾ ಯಾರದೋ ಒಂದು ಅಜ್ಜಿಯಿಂದನೋ ಅಪ್ಪನಿಂದನೋ ಇಂಪ್ರೆಸ್ ಆಗಿ ಯಾವ ರೀತಿಯಾಗಿ ಅದು ನಮ್ಮನ್ನು ಮುಂದಕ್ಕೆ ವರ್ಲ್ಡ್ ವೈಡ್ ಪಾರ್ಟಿಸಿಪೇಟ್ ಮಾಡೋದಕ್ಕೆ ಬೇರೆ ಬೇರೆ ಅವಕಾಶಗಳನ್ನು ಕೊಡೋದಕ್ಕೆ ಯಾವ ರೀತಿ ಕಾರಣ ಆಗುತ್ತೆ ಅನ್ನೋದಕ್ಕೆ ತನ್ವಿ ಬೆಸ್ಟ್ ಎಕ್ಸಾಂಪಲ್ ಅಥವಾ ಅತ್ಯುತ್ತಮ ನಿದರ್ಶನ ಅಂತ ಹೇಳಿಕೆ ಆಗ್ಬೋದು ಅಂತಕ್ಕಂಥದ್ದು. ರೈಟ್, ಈಗ ಫಸ್ಟ್ PUCಯಲ್ಲಿ ತನ್ವಿ ಸ್ಟಡಿ ಮಾಡ್ತಾ ಇದ್ದಾರೆ, ಆದರೆ ಅದರ ಜೊತೆ ಜೊತೆಗೇ ತಮ್ಮ ಪ್ಯಾಷನ್, ತಮ್ಮ ಆ್ಯಂಬಿಷನ್ ಏನಿದೆ ಅದನ್ನು ಕೂಡ ಯಾವ ರೀತಿಯಾಗಿ ಹ್ಯಾಂಡಲ್ ಮಾಡ್ತಾರೆ ಅದೆಲ್ಲ ಕೂಡ ಹೇಳಿದರು. ಮನೇಲಿ ಕೆಲಸ ಕೂಡ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಅಂತಕ್ಕಂಥದ್ದು. ಹಾಗಾಗಿ ನಮ್ಮ ನಿಮ್ಮಂಥವರು ಕೂಡ ಇವತ್ತು ಭಾಳ ಪ್ರಮುಖವಾಗಿ ನಮ್ಮ ಮನೆಯಲ್ಲಿರ್ತಕ್ಕಂಥ ಸಣ್ಣ ಪುಟ್ಟ ಸಮಸ್ಯೆಗಳನ್ನು ಯಾವ ರೀತಿಯಾಗಿ ನಿಭಾಯಿಸ್ಬೋದು ಅನ್ನೋದನ್ನು ಕೂಡ ಪರೋಕ್ಷವಾಗಿ ತನ್ವಿ ನೋಡಿ ನಾವು ಕಲಿಬೋದು ಅಂತಕ್ಕಂಥ. ರೈಟ್, ಬನ್ನಿ, ತನ್ವಿಯ ಕೆಲವು ಬಹಳ ಪ್ರಮುಖವಾದಂಥ ಇನ್ನಷ್ಟು ಕ್ಷಣಗಳನ್ನು ನಾವು ಅವ್ರ ಜೊತೆಗೆ ಹಂಚಿಕೊಡ್ತಾವೆ. ತನ್ವಿಯವರೇ, ಬಹಳ ಪ್ರಮುಖವಾಗಿ ಈಗ ನಿಮ್ಮ ಮೋಸ್ಟ್ಲಿ ಫಸ್ಟ್ ಸ್ಟ್ಯಾಂಡರ್ಡ್ಗಿಂತ ಮುಂಚೆನೇ ಆರಂಭ ಮಾಡಿದ್ರು, ಫಸ್ಟ್ ಸ್ಟ್ಯಾಂಡರ್ಡ್ 6 ಇಯರ್ಸ್ ಅಂದರೆ ನೀವು ಸೆಕೆಂಡ್ ಸ್ಟ್ಯಾಂಡರ್ಡ್ಗೆ ಆರಂಭ ಮಾಡಿದ್ರಿ, ಸೆಕೆಂಡ್ ಸ್ಟ್ಯಾಂಡರ್ಡಿಂದ ಈಗ ಫಸ್ಟ್ PUCವರೆಗೂ. ಸೊ ಕನಿಷ್ಠ ಒಂದು 7-8 ವರ್ಷ ಆಯಿತು ಈ ಮಟ್ಟಕ್ಕೆ ಬರೋದಕ್ಕೆ ಅಲ್ವಾ? ಸೊ ಇದೊಂದು ನೀವೇ ಹೇಳಿದಾಗೆ ಒಂದು ಲಾಂಗ್ ಟೈಮ್ ಬೇಕು, ಯಾವುದಕ್ಕೂ ಕೂಡ ಪೇಷನ್ಸ್ ಬೇಕು, ಕಾಯಬೇಕು ಅಂತಕ್ಕಂಥದ್ದು. ಹಾಗಾಗಿ ಮುಂದೆ ಸಮಾಜ ಆಟೋಮೆಟಿಕ್ಕಾಗಿ ಗುರುತಿಸ್ತಾ ಹೋಗ್ತದೆ, ಪ್ರೋತ್ಸಾಹಿಸ್ತಾ ಹೋಗ್ತದೆ. ನಿಮ್ಮ 2ನೇ ಕ್ಲಾಸಿಂದ ಇವತ್ತು ಫಸ್ಟ್ PUCವರೆಗೂ ಬರುವವರೆಗೂ ಕೂಡ ಸರ್ಫಿಂಗ್ನಲ್ಲಿ ಮತ್ತು ನಿಮ್ಮ ಎಕ್ಸಾಮ್ಸ್ ಇರ್ಬೋದು, ನಿಮ್ಮ ಯಾವ ರೀತಿಯ ಕೆಲವು ಬಾರಿ ಏನಾದರೂ ಇಲ್ಲಿವರೆಗೂ ನಿಮ್ಮ ಚೈಲ್ಡ್ಹುಡ್, ಇನ್ನೂ ಕೂಡ ಚೈಲ್ಡ್ಹುಡ್ಡಲ್ಲೇ ಇದ್ದೀರಿ, ಇಟ್ಸ್ ಓಕೆ, ಆದರೆ ಏನಾದರೂ ಸಮಸ್ಯೆ ಬಂದಿದ್ದು ಅನಿಸಿದ್ದು ಅಥವಾ ಸರ್ಫಿಂಗ್ ನನಗೆ ಬೇಡ ಅಂತ ಯಾವತ್ತಾದರೂ ಅನಿಸಿದ್ದು ಆ ಥರದ್ದು ಏನಾದ್ರು ಇತ್ತಾ?
ಇವತ್ ತನಕ ನಂಗೆ ಅದು ಅನಿಸ್ಲೇ ಇಲ್ಲ. ಬಿಕಾಸ್ ನಂಗೆ ಫ್ಯಾಮಿಲಿ ಸತ ಒಂದು ಸ್ವಲ್ಪ ನಂಗೆ ಅಂದರೆ ಹೇಳಿದರು ಹೋಗಬೇಡ, ಬಿಕಾಸ್ ಅದನ್ನ ಅವ್ರಿಗೆ ಸತ ಓಷನ್ ಬಗ್ಗೆ ಏನು ಅಷ್ಟೇನು ಧೈರ್ಯ ಇಲ್ಲ ಅಲ್ಲ. ಬಟ್ ನಾ ಹೇಳಿದೆ ನಂಗೆ ಮಾಡಲೇಬೇಕು. ನನ್ನ ಹಠ ನೋಡಿ ನನ್ನ ಅಮ್ಮ ಅಪ್ಪ ಮತ್ತು ನಂಗೆ ತುಂಬ ಸಪೋರ್ಟ್ ಮಾಡಿದರು. ಅಂದರೆ ನಾನು ನೈಟ್ ಟೈಮ್ ಎಲ್ಲ ಕಲಿಯುವಾಗ ನನಗೆ ಅಮ್ಮ ಒಂದು ತುಂಬ ಎನ್ಕರೇಜ್ ಮಾಡ್ತೀವಿ, ನಿಂಗೆ ಆಗ್ತದೆ ತಾನು ನೀ ಕಲಿ ಅಂತ. ಸೊ ಅಂದರೆ ನಂಗೆ ಎಲ್ಲರೂ ನಂಗೆ ಈಗ ಮಂತ್ರ ಸಬ್ ಕ್ಲಬ್ ಎಲ್ಲರೂ ನನಗೆ ತುಂಬ ಸಪೋರ್ಟ್ ಮಾಡ್ತಾರೆ. ಸೊ ನಂಗೆ ಅದು ತುಂಬ ನನಗೆ ಅಂದರೆ ಇಲ್ಲಿ ಸಪೋರ್ಟ್ ಮತ್ತು ಅಮ್ಮ ಅಪ್ಪ ಸಪೋರ್ಟ್ ನಂಗೆ ತುಂಬ ಇಂಪಾರ್ಟೆಂಟ್. ಸೊ ಅದು ಸಪೋರ್ಟಿಂದ ನಾನು ಇಲ್ಲಿ ತನಕ ಬಂದಿದ್ದೇನೆ. ಸೊ ನಂಗೆ ಎಲ್ಲ ಪ್ರಾಬ್ಲಮ್ಸ್ ಇದ್ರೆ ಸಹಿತ ನಂಗೆ ಅದನ್ನು ಕ್ರಾಸ್ ಮಾಡಿ ಹೋಗ್ಲಿಕ್ಕೆ ಶಕ್ತಿ ಸಿಕ್ಕಿದೆ ನನಗೆ. ಅಂದರೆ ಇಷ್ಟು ದಿವಸ ಬೇಜಾರಾಗಲಿಲ್ಲ ಅಂದರೆ ಅಷ್ಟು ಲವ್ ಉಂಟು ಅಂತ ಸಫಿಂಗ್ ಮೇಲೆ ಅಲ್ವಾ? ರೈಟ್. ಹಾಗಾದರೆ ಇಲ್ಲಿ ಒಂದಷ್ಟು ನಿಮಗೆ ನೆನಪಿರುವ ಹಾಗೆ 2-2 ಫಸ್ಟ್ ಇಯರ್ವರೆಗೂ ನೀವು ಸ್ಟಾರ್ಟ್ ಮಾಡಿದ್ರಿಂದ ಇಲ್ಲಿವರೆಗೂ ಬರೋವರೆಗೂ ಕೂಡ ಕರ್ನಾಟಕದ ಬೇರೆ ಬೇರೆ ಕರ್ನಾಟಕದಲ್ಲಿ ಹೆಚ್ಚು ಕೋಸ್ಟಲ್ ಬೆಲ್ಟ್ನಲ್ಲಿ ಸಿ ಅಥವಾ ಒಂದು ಸಮುದ್ರ ನಮ್ಮ ಇದು ಇರತಕ್ಕಂಥದ್ದು ಇಲ್ಲಿ ನೀವು ಪ್ರ್ಯಾಕ್ಟೀಸ್ ಮಾಡ್ತಕ್ಕಂಥ ಒಂದು ನೆನೆಸ್ಕೊಳ್ಳೋದಾದರೆ ನಿಮ್ಮ ಬೇರೆ ಬೇರೆ ಪ್ರಯತ್ನ ಮಾಡಿದ್ದು ಎಲ್ಲೆಲ್ಲಿ ಯಾವ್ಯಾವ ರೀತಿ ಆರಂಭ ಮಾಡಿ ಪ್ರ್ಯಾಕ್ಟೀಸನ್ನು ಮಾಡ್ತಾ ಬಂದೆ? ಸೊ ನಂದು ಫಸ್ಟ್ ಆ್ಯಕ್ಚುಲಿ ಸರ್ಫ್ ಟ್ರಿಪ್ ಇದ್ದದ್ದು ಆ್ಯಕ್ಚುಲಿ ಇಲ್ಲೇ ಪನಂಬೂರ್ ಬೀಚ್. ನಾವು ಇದ್ದು ಸರ್ಫ್ ಬ್ರೇಕ್ ಬಿಟ್ಟು ಬೇರೆ ನಮ್ಮನ್ನು ಅಷ್ಟು ಕರ್ಕೊಂಡು ಹೋಗಲಿಲ್ಲ ಫಸ್ಟ್, ಬಿಕಾಸ್ ನಾವು ತುಂಬ ಚಿಕ್ಕ ಇದ್ದದಲ್ಲ. ಸೊ ಅಲ್ಲಿ ಆ್ಯಕ್ಚುಲಿ ನಾವು ಸ್ವಲ್ಪ ಮಾನ್ಸೂನ್ ಬರುವಾಗ ಹೋಗಿ ಸ್ವಲ್ಪ ಸ್ವಲ್ಪ ದೊಡ್ಡ ಇತ್ತು, ನನಗೇನು ತುಂಬ ಹೆದರಿಕೆ ಇತ್ತು. ಬಟ್ ನಾನು ಹೊರಗೆ ಹೋದೆ ಹೆಂಗಾದ್ರೆ ಮಾಡಿ, ವೇವ್ಸ್ ನನ್ನ ತಲೆ ಮೇಲೆಲ್ಲ ಬಿತ್ತು. ನನ್ನ ಅಣ್ಣ ಹೇಳ್ದೆ ನೀನು ಬಾರೆ ಅಂತ. ಸೊ ನಾನು ಹೋಗಿದೆ, ಮತ್ತೆ ಒಂದು ವೇವ್ ಹಿಡ್ದೆ ನಂಗೆ ಆಯ್ತಾ ನನಗೆ ಆಗೋದು ಇದ್ದು ಉಂಟಂತ. ಸೊ ಅದು ನನ್ನ ಫಸ್ಟ್ ಸರ್ಫ್ ಟ್ರಿಪ್. ಮತ್ತು ನಾನು ಹೋಗಿದ್ದು ಬೇಕಲ್ ಅಂತ. ಸೊ ಬೇಕಲಲ್ಲಿ ತುಂಬ ಚೆನ್ನಾಗಿತ್ತು ವೇವ್ಸ. ಸೊ ಈಗ ಒಂದು ಬೇರೆ ಬೇರೆ ಕಡೆ ಹೋಗುವಾಗ ನಮಗೆ ಒಳ್ಳೆ ಎಕ್ಸ್ಪೀರಿಯೆನ್ಸ್ ಸಿಗ್ತದೆ. ಸೊ ದ ಮೋರ್ ಯು ಟ್ರಾವೆಲ್ ದ ಮೋರ್ ಎಕ್ಸ್ಪೀರಿಯೆನ್ಸ್ ಯು ಗೆಟ್. ನಂಗೆ ಅದೊಂದು ಇದಾಯಿತು. ಮತ್ತು ನನ್ನ ಬೆಸ್ಟ್ ಎಕ್ಸ್ಪೀರಿಯೆನ್ಸ್ ಏನಂದರೆ ನಾನು ಸರ್ಫಿಂಗ್ ಒಟ್ಟು ಸ್ಟ್ಯಾಂಡಪ್ ಪ್ಯಾಡ್ಲಿಂಗ್ಸ್ ಅಂತ ಕಲಿಸೆ. ಸೊ ಸ್ಟ್ಯಾಂಡಪ್ ಪ್ಯಾಡ್ಲಿಂಗ್ ಅಂದರೆ ಅದೊಂದು ತುಂಬ ದೊಡ್ಡ ಬೋರ್ಡು. ಸೊ ಅದು ಬೋರ್ಡಲ್ಲಿ ನಾವು ಪ್ಯಾಡಲ್ ಮಾಡ್ಕೊಂಡು ವೇವ್ಸ್ ಹಿಡಿಯೋದು. ಅದು ಆ್ಯಕ್ಚುಲಿ ಸರ್ಫಿಂಗ್ಕ್ಕಿಂತ ತುಂಬ ಕಷ್ಟ ಆ್ಯಕ್ಚುಲಿ, ಬಿಕಾಸ್ ನಾವು ನಿಂತ್ಕೊಂಡೇ ವೇವ್ಸ್ ಹಿಡಿಬೇಕು. ಸರ್ಫಿಂಗ್ ಆದರೆ ನಾವು ಮಣ್ಕೊಂಡು ನಮಗೆ ಹಿಂಗೆಲ್ಲ ಟರ್ನ್ ಮಾಡ್ಬೋದು, ಅದೇನು ಅಷ್ಟೇನು ಟಫ್ ಅಲ್ಲ. ಬಟ್ ಸ್ಟ್ಯಾಂಡಪ್ ಪ್ಯಾಡ್ಲಿಂಗ್ ಒನ್ ಆಫ್ ದ ಸಿಸ್ಟರ್ ಸ್ಪೋರ್ಟ್ ಆಫ್ ಸರ್ಫಿಂಗ್ ಆ್ಯಕ್ಚುಲಿ. ಸೊ ನನಗೆ ಸರ್ಫಿಂಗ್ ಇದು ಸಹಿತ ಇಂಟ್ರಡ್ಯೂಸ್ ಮಾಡ್ತು. ಮತ್ತು ನಾನು ಇಂಡಿಯಾದಲ್ಲಿ ಎಲ್ಲ ನ್ಯಾಷನಲ್ಸ್ ವಿನ್ ಆಗ್ತಾ ಬಂತೆ ನಾನು. ಸೊ ಮತ್ತು ನಾನು ಇಂಡಿಯಾ ರೆಪ್ರೆಸೆಂಟ್ ಮಾಡಿದೆ ಹಂಗೆ. ರೈಟ್. ಬಹಳ ಪ್ರಮುಖವಾಗಿ ಇವತ್ತು ಕರ್ನಾಟಕದಲ್ಲಿ ಸರ್ಫಿಂಗು ಸ್ಪೆಷಲಿ ನಿಮ್ಮ ಭಾಗದಲ್ಲಿ ಅಂದರೆ ನಮ್ಮ ಕೋಸ್ಟಲ್ ಬೆಲ್ಟ್ನಲ್ಲಿ ಬಿಟ್ಟರೆ ಬೇರೆ ಕಡೆ ಇನ್ನೂ ಕೂಡ ಆಸಕ್ತಿ ಬರ್ತಾ ಇಲ್ಲ ಹೆಚ್ಚಾಗಿ. ಈಗ ನೀವು ಗಮನಿಸಿದಾಗ ಯಾವ್ಯಾವ ದೇಶಗಳಲ್ಲಿ ಸರ್ಫಿಂಗ್ ಬಗ್ಗೆ ನೀವು ಯಾಕಂದರೆ ಈಗಾಗಲೇ ಸುಮಾರು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ರಾಷ್ಟ್ರೀಯ ಮಟ್ಟದಲ್ಲಿ ಹೆಚ್ಚು ಹೆಚ್ಚು ಆಸಕ್ತಿ ವಹಿಸಿ ಪಾಲ್ಗೊಳ್ತಾ ಇದ್ರಿ ಮತ್ತು ಅವಕಾಶಗಳು ಕೂಡ ಬರ್ತಾ ಉಂಟು, ನಿಮ್ಮ ಪರಿಶ್ರಮಕ್ಕೆ ಒಳ್ಳೆಯ ಪ್ರತಿಫಲ ಕೂಡ ಬರ್ತಾ ಉಂಟು. ನೀವು 8-10 ವರ್ಷಗಳಿಂದ ಪ್ರಾಕ್ಟೀಸ್ ಮಾಡ್ತಕ್ಕದ್ದು, ಈ ನಿಮ್ಮ ಜರ್ನಿಯಲ್ಲಿ ಯಾವೆಲ್ಲ ದೇಶಗಳಿಗೆ ದೇಶಗಳು ನಿಮ್ಮ ಪ್ರಕಾರ ಸರ್ಫಿಂಗಲ್ಲಿ ತುಂಬ ಇಂಟ್ರೆಸ್ಟೆಡ್ಡು ತುಂಬ ರೆಪ್ರೆಸೆಂಟ್ ಮಾಡ್ತಾ ಇದ್ದಾರೆ ತಮ್ಮ ದೇಶಗಳ ಪರವಾಗಿ ಅನ್ನೋ ಥರ? ಸೊ ಅಮೇರಿಕಾ ಆ್ಯಕ್ಚುಲಿ ಸಖತ್ ಸ್ಟ್ರಾಂಗ್ ಟೀಮ್. ಲೈಕ್ ಅವರು ತುಂಬ ಟ್ರೈನ್ ಮಾಡ್ತಾರೆ, ಅಂದರೆ ಅವ್ರಿಗೆ ಸಪೋರ್ಟ್ ಗೌರ್ಮೆಂಟಿಂದ ತುಂಬ ಚೆನ್ನಾಗಿ ಸಿಗ್ತದೆ. ನಮಗೆ ಸತ ಈಗ ಸ್ಟಾರ್ಟ್ ಆಗಿದೆ ಸಪೋರ್ಟ್ ಸಿಕ್ಕ. ಮತ್ತು ಆಸ್ಟ್ರೇಲಿಯಾ, ಹವಾಯಿ ತುಂಬ ಅಂದರೆ, ಮತ್ತು ಆ್ಯಕ್ಚುಲಿ ಪೋರ್ತೋರಿಕೋ ಮತ್ತು ಪೆರು ಅಂದರೆ ತುಂಬ ಕಂಟ್ರೀಸ್ ಉಂಟು. ಅವ್ರು ಸಕ್ಕತ್ ಟ್ರೈನ್ ಮಾಡಿ ವರ್ಲ್ಡ್ ಚಾಂಪಿಯನ್ಶಿಪ್ಪಲ್ಲಿ ಅವ್ರು ನೋಡುವಾಗ ಅವ್ರಿಗೆ ಗೊತ್ತಾಗ್ತಾರೆ ಸಕ್ಕತ್ ಟ್ರೈನ್ ಮಾಡಿ ಇಲ್ಲಿ ತನಕ ಬಂದಿದ್ದಾರೆ. ಅಂದರೆ ಅವ್ರು ಚಿಕ್ಕಿಂದನೇ ಅವ್ರು ಟ್ರೈನ್ ಮಾಡ್ತಾರೆ, ನಂಗೆ ಇಲ್ಲಿ ರೀಚ್ ಆಗಬೇಕು, ನನಗೆ ನನ್ನ ಕಂಟ್ರಿನ ರೆಪ್ರೆಸೆಂಟ್ ಮಾಡಬೇಕಂತ. ಸೊ ನನಗೆ ಸದ ಆ ಟೈಪ್ ಡ್ರೀಮ್ ಇರ್ತದೆ. ನಂಗೆ ಸದ ಸರ್ಫಿಂಗ್ ಮತ್ತು ಸ್ಟ್ಯಾಂಡಪ್ ಪ್ಯಾಡ್ಲಿಂಗಲ್ಲಿ ಇಂಡಿಯನ್ ರೆಪ್ರೆಸೆಂಟ್ ಮಾಡಬೇಕಂತ ತುಂಬ ಆಸೆ ಆಯಿತು. ಖಂಡಿತ. ಇಲ್ಲಿ ಈಗ ಪಣಂಬೂರು ಹೇಳಿದ್ರಿ ಮತ್ತು ನಿಮ್ಮ ಈ ಭಾಗದಲ್ಲಿ ಹೇಳಿದ್ರಿ, ಇಲ್ಲಿ ನಿಮ್ಮ ಫ್ರೆಂಡ್ಸ್ ಇರ್ಬೋದು, ನಿಮ್ಮ ಇಲ್ಲಿ ಟ್ರೈನಿಂಗ್ ಕೊಡಲಿಕ್ಕೆ ಸಪೋರ್ಟ್ ಮಾಡಿದವ್ರು ಇರ್ಬೋದು, ಮತ್ತು ನಿಮ್ಮ ಕೆಲವು ಆರ್ಗನೈಜೇಷನ್, ಈಗ ನಿಮ್ಮ ಉದಾಹರಣೆಗೆ ನಾವಿದ್ದೇವೆ ಮಂತ್ರ ಸರ್ಫ್ ಕ್ಲಬ್ಬಲ್ಲಿ, ಮಂತ್ರ ಸರ್ಫ್ ಕ್ಲಬ್ನ ಕೊಡುಗೆ, ಮತ್ತು ಅವರು ಕೂಡ ನಿಮ್ಮ ಸ್ನೇಹಿತರಿದ್ದಾರೆ ಶ್ಯಾಮ್ ಇರ್ಬೋದು, ನಿಮ್ಮ ಇವರಿರ್ಬೋದು, ಅವರ ಎಲ್ಲರ ಸಹಕಾರ ಯಾವ ರೀತಿಯಾಗಿ ನಿಮಗೆ ಯಾವಾಗಿಂದ ಆರಂಭವಾಯಿತು, ಮತ್ತು ಆ ರೀತಿಯ ವಾತಾವರಣ ಇಲ್ಲಿ ಹೇಗೆ ನಿರ್ಮಾಣ ಆಗ್ತಾ ಬಂತು ನಿಮಗೆ? ಅಂದರೆ ನಂಗೆ ಚಿಕ್ಕಿಂದ ಸಹಿತ ಅಮ್ಮ ಅಪ್ಪ ಇವರ ನೋಡಿದ್ರೆ ಅಂದರೆ ತುಂಬ ಒಳ್ಳೆಯಿಂದ ಸೇಫ್ಟಿಯಲ್ಲಿ ನನಗೆ ಟ್ರೈನಿಂಗ್ ಮಾಡಿದರು. ಸೊ ಅಂದರೆ ಇವತ್ತನಕ ನಂಗೆ ಓಷನಲ್ಲಿ ಏನು ಪ್ರಾಬ್ಲಮ್ ಅಂದರೆ ಇವರು ನಂಗೆ ಯಾವಾಗ ಸಹಿತ ಓಷನಲ್ ನಾವು ಒಬ್ಳ ಬಿಡಲಿಲ್ಲ, ಅವ್ರು ಯಾವಾಗ ಸಹಿತ ನನ್ನೊಟ್ಟು ಬರ್ತಿದ್ರು, ನಂಗೆ ಹೇಳಿ ನಾನು ಚಿಕ್ಕ ಮಿಸ್ಟೇಕ್ ಮಾಡಿ ಅಲ್ಲೇ ನಿಂತು ಉಗಿತಿದ್ರು, ನನಗೆ ಇದು ಮಾಡಲೇಬಾರ್ದು, ನೀನು ನೆಕ್ಸ್ಟ್ ಟೈಮ್ ಇದು ಮಿಸ್ಟೇಕ್ ಮಾಡಲೇಬಾರ್ದು. ಸೊ ನಂಗೆ ಯಾವಾಗ ಸಹಿತ ಅವರು ಈಚ್ ಆ್ಯಂಡ್ ಎವ್ರಿ ವೇವ್ ಇಡುವಾಗ ಎಲ್ಲ ನನಗೆ ಅಂದರೆ ನಂಗೆ ಫೀಡ್ಬ್ಯಾಕ್ ಕೊಡ್ತಿದ್ರು. ಸೊ ಅಲ್ಲಿಂದನೇ ನಂಗೆ ನಾನು ಪಿಕ್ ಮಾಡ್ತಾ ಬಂದೆ. ಸೊ
ಅವ್ರಿಗೆ ದೊಡ್ಡ ಕ್ರೆಡಿಟ್ ಹೋಗುದು ನಾನು ಆರ್ಗನೈಸರ್ಸ್ನವ್ರಿಗೆ. ಹಾಗೆ ನಿಮ್ಮ ಅಪ್ಪ ಅಮ್ಮ ನಿಮ್ಮ ತಾತ ಇದಕ್ಕೆ ಇನ್ಸ್ಪೈರ್ ಅವರೆಲ್ಲರ ಹೆಸರು ಹೇಳಿಲ್ಲ. ನನ್ನ ಅಪ್ಪ ಹೆಸರು ಜಗದೀಶ್ ಅಂತ, ನನ್ನ ಅಮ್ಮ ಹೆಸರು ಕವಿತಾ, ನನ್ನ ಅಜ್ಜ ಯಾರು ನಂಗೆ ಇಲ್ಲಿ ಇಂಟ್ರೊಡ್ಯೂಸ್ ಮಾಡಿ ಅವರ ಹೆಸರು ಶ್ರೀಕರ್ ಕುಂದರ್ ಅಂತ, ನನ್ನ ಅಜ್ಜ ಹೆಸರು ಇಂದಿರಾ ಅಂತ. ಅವ್ರು ಆಕ್ಚುಲಿ ನಂಗಿದ್ದ ಅವ್ರು ಈಗ ಇಲ್ಲಿ ಇದ್ರೆ ಅವ್ರು ತುಂಬ ಖುಷಿ ಆಗ್ತಿದ್ರು ಅವ್ರಿಗೆ. ರೈಟ್ ವೀಕ್ಷಕರೇ, ಬಹಳ ವಿಶೇಷ ಅಂದರೆ ನಮ್ಮ ಕರಾವಳಿಯಲ್ಲಿ ವಿಶೇಷವಾಗಿ ತನ್ವಿ ಇವತ್ತು ನಮ್ಮ ದೇಶದ ಪ್ರಾತಿನಿಧ್ಯವನ್ನು ವಹಿಸಿ ವಿಶೇಷವಾದಂಥ ಸರ್ಫಿಂಗ್ ಕಲೆ ಅಂತಕ್ಕಂಥದ್ದು, ಸರ್ಫಿಂಗ್ ಗೇಮ್ ಅಂತಕ್ಕಂಥದ್ದು, ಸರ್ಫಿಂಗ್ ಆಂಬಿಷನ್ ನೀವು ಹೇಗೆ ಬೇಕಾದರೂ ತಕ್ಕೊಳ್ತಕ್ಕಂಥ ವಿಶೇಷವಾದಂಥ ಒಂದು ಪ್ರಯತ್ನವನ್ನು ಇವತ್ತು ಜಗತ್ತಿನ ಮಟ್ಟಕ್ಕೆ ತೆಗೆದುಕೊಂಡು ಹೋಗುವ ಪ್ರಯತ್ನದಲ್ಲಿದ್ದಾರೆ. ಅಂಥವರು ಇನ್ನಷ್ಟು ನಮ್ಮ ಜೊತೆಗೆ ತಮ್ಮ ಅನುಭವಗಳನ್ನು ಹಂಚಿಕೆ ಮಾಡಿಕೊಳ್ತಾರೆ. ಪುಟ್ಟ ಹುಡುಗಿ ಪುಟ್ಟದಾಗಿ ತನ್ನ ಹೆಜ್ಜೆಗಳನ್ನು ಆರಂಭ ಮಾಡಿ ಇವತ್ತು ಜಾಗತಿಕ ಮಟ್ಟದಲ್ಲಿ ಯಾವ ರೀತಿಯಾಗಿ ಒಂದು ತಮ್ಮ ಛಾಪು ಮೂಡಿಸ್ತಾ ಇದ್ದಾರೆ, ಇದನ್ನೆಲ್ಲ ನಮ್ಮ ಮನೆಯಲ್ಲಿರುವ ಸಿಸ್ಟರ್ಸ್, ನಮ್ಮ ಬ್ರದರ್ಸ್, ನಮ್ಮ ಯೂತ್ಸ್ ಯಾವ ರೀತಿಯಾಗಿ ಸಪೋರ್ಟ್ ಮಾಡಬೇಕು ಮತ್ತು ಯಾವ ರೀತಿಯಾಗಿ ನಾವು ನಮ್ಮ ಕಿರಿಯರಿಂದ ಕಲಿಯೋದು ಕೂಡ ಎಷ್ಟಿರ್ತದೆ ಅನ್ನೋದನ್ನು ಕೂಡ ಗಮನಿಸ್ಬೋದು. ಅಂತಹ ವಿಶೇಷವಾದಂಥ ವ್ಯಕ್ತಿತ್ವ ನಮ್ಮ ತನ್ವಿಯಲ್ಲಿದೆ, ಅದು ಇನ್ನೂ ಚೆಂದ ಡೆವಲಪ್ಮೆಂಟ್ ಆಗಲಿ ಅಂತಕ್ಕಂಥದ್ದು ಎಲ್ಲರ ಆಸೆ ಕೂಡ. ಅವರ ಇನ್ನಷ್ಟು ವಿಚಾರಧಾರೆಯನ್ನು ಹಂಚಿಕೊಳ್ಳೋಣ, ಒಂದು ಪುಟ್ಟ ಬ್ರೇಕ್. ಬ್ರೇಕ್ ಆದಮೇಲೆ ಮತ್ತೊಮ್ಮೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ರೈಟ್ ವೀಕ್ಷಕರೇ, ತನ್ವಿ ಜೊತೆಗೆ ನಾವು ಅವಳ ಕಂಪ್ಲೀಟ್ ಸರ್ಫಿಂಗ್ ಕಹಾನಿ ಯಾವ ರೀತಿ ಆಗಿತ್ತು ಅನ್ನೋದನ್ನು ನೋಡ್ತಾ ಇದ್ವಿ. ನಮ್ಮ ನಡುವೆ ಪುಟ್ಟ ಹುಡುಗಿಯೊಬ್ಬರು ಯಾವ ರೀತಿಯಾಗಿ ತಮ್ಮ ಸರ್ಫಿಂಗ್ ಹೆಜ್ಜೆಗಳನ್ನು ಸ್ಟೆಪ್ ಬೈ ಸ್ಟೆಪ್ ಯಾವ ರೀತಿ ಬೆಳೆಸ್ಕೊಳ್ತಾ ಬರ್ತಾರೆ, ಮತ್ತು ಇವತ್ತಿನ ಅವರ ಫ್ರೆಂಡ್ಸು, ಅವರ ಎಲ್ಲ ಆರ್ಗನೈಜರ್ಸ್, ಅವರ ಗೈಡ್ ಎಲ್ಲರೂ ಕೂಡ ಅವ್ರಿಗೆ ಹೇಗೆ ಸಪೋರ್ಟ್ ಮಾಡ್ತಾರೆ, ಅಂತಹ ಆರ್ಗನೈಜೇಷನ್ಸ್ಗೂ ಕೂಡ ಇವತ್ತು ಯಾವ ರೀತಿಯಾಗಿ ಒಂದು ಜಾಗತಿಕ ಮಟ್ಟದಲ್ಲಿ ನಮ್ಮವರನ್ನು ಪ್ರತಿನಿಧಿಸಬೇಕು ಅನ್ನೋದನ್ನು ಕೂಡ ಅವರ ಎಲ್ಲ ಸ್ನೇಹಿತರು, ಅವರ ಎಲ್ಲ ಆರ್ಗನೈಜೆನ್ಸ್, ಅವರೆಲ್ಲ ಕೋಚ್ಗಳು ಕೂಡ ಒಂದು ಮಾದರಿ ಅಂತಲೇ ಹೇಳ್ಬೋದು. ಅವರೆಲ್ಲರ ಬಗ್ಗೆ ಕೂಡ ತನ್ವಿಗೆ ತುಂಬ ಖುಷಿಯಾಗಿ ತುಂಬ ಒಂದು ಕೃತಜ್ಞತಾ ಮನೋಭಾವ ಕೂಡ ಇದೆ. ಅಂಥವರ ಒಂದು ನೆರವನ್ನು, ಅಂಥವರ ಸಹಕಾರವನ್ನು ಪಡೀತಾ ತನ್ವಿ ಮುಂದುವರಿತಾ ಬರುತ್ತಾರೆ. ಬನ್ನಿ ಅವ್ರ ಜೊತೆಗೆ ಇನ್ನಷ್ಟು ಮಾತುಕತೆಯನ್ನು ಮುಂದುವರಿಸೋಣ. ರೈಟ್ ವೀಕ್ಷಕರೇ, ತನ್ವಿ ನಮ್ಮ ನಿಮ್ಮ ನಡುವೆ ಸಾಧಾರಣವಾಗಿ ಈ ಒಂದು ನಮ್ಮ ಸಮುದ್ರದ ದಂಡೆಯ ಮೇಲೆ ಒಂದು ಕುಟುಂಬದಲ್ಲಿ ಹುಟ್ಟಿ ಬೀಳೋದು, ಜೊತೆಗೇ ಒಂದಷ್ಟು ಪ್ಯಾಸನ್ಸ್ ಏನಿದೆ ಅದು ಸರ್ಫಿಂಗ್ ಮೇಲೆ ಆಸಕ್ತಿ ಬೆಳೆಸ್ಕೊಂಡು ಅಂದರೆ ಕಂಟಿನ್ಯೂಸ್ ಆಗಿ 10 ವರ್ಷದಿಂದ ಈಗ ಫಸ್ಟ್ ಪಿ ಯು ಸಿ ಓದ್ತಾ ಇದ್ದಾರೆ, ಇಲ್ಲಿವರೆಗೂ ಕೂಡ ತಮ್ಮ ಆಸಕ್ತಿಯನ್ನು ಯಾವ ರೀತಿಯಾಗಿ ಇಟ್ಕೊಂಡು ಬಿಲ್ಡ್ ಮಾಡ್ತಾ ಬಂದರು, ಒಂದು ಸರ್ಫಿಂಗ್ ಕ್ಷೇತ್ರದಲ್ಲಿ ಎಷ್ಟರ ಮಟ್ಟಿಗೆ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ, ಇನ್ನೂ ಕೂಡ ಅವರಿಗೆ ಸಾಕಷ್ಟು ಆಸಕ್ತಿ ಇದೆ, ಬೇರೆ ಬೇರೆ ಕಡೆ ಪಾರ್ಟಿಸಿಪೇಟ್ ಮಾಡಬೇಕು, ಬೇರೆ ಬೇರೆ ಕಡೆ ಭಾಗವಹಿಸಿ ಸಾಕಷ್ಟು ನಮ್ಮ ದೇಶದ ಒಂದು ಸರ್ಫಿಂಗ್ ಹಿಸ್ಟ್ರಿಯಲ್ಲಿ ಏನಾದರೂ ಒಂಚೂರು ಡೆವಲಪ್ಮೆಂಟ್ ಮಾಡೋ ಪ್ರಯತ್ನಕ್ಕೆ ತನ್ವಿ ಕೂಡ ಕೊಡುಗೆ ಕೊಡೋ ಪ್ರಯತ್ನವನ್ನು ಮಾಡ್ತಾ ಇದ್ದಾಳೆ. ರೈಟ್, ತನ್ವಿಯ ಜೊತೆಗೆ ನಾವು ಇನ್ನಷ್ಟು ಅವರ ಯಾವ ರೀತಿಯಾದಂಥ ಪಾರ್ಟಿಸಿಪೇಷನ್ ಸ್ಟಾರ್ಟ್ ಆಯಿತು, ಭಾಗವಹಿಸುವಿಕೆಗಳು ಎಲ್ಲೆಲ್ಲಿ ಯಾವ ರೀತಿಯಾಗಿ ಆರಂಭವಾಯಿತು ಅನ್ನೋದನ್ನು ಈಗ ಸ್ವಲ್ಪ ಗಮನ ಹರಿಸೋಣ. ರೈಟ್ ತನ್ವಿ, ನಾವೀಗ ಒಂದು ಟಾಪಿಕ್ ಬರ್ತಾ ಇದ್ದೇವೆ. ಯಾವಾಗ ನೀವು ಚೈಲ್ಡ್ಹುಡ್ಡಲ್ಲಿ ಫನ್ಗೆ ಅಂತಾನೋ ಅಥವಾ ಒಂದು ಇಂಟ್ರೆಸ್ಟ್ಗೆ ಖುಷಿಗೆ ಅಂತಾನೋ ನೀವು ನೀರಿಗಿಳಿದ್ರಿ, ಹೌದಾ? ಮುಂದೆ ಅದೊಂದು ಗೇಮ್, ಅದೊಂದು ಅಚೀವ್ಮೆಂಟ್, ಮತ್ತು ಅದೊಂದು ಒಂದು ದೇಶವನ್ನು ಪ್ರತಿನಿಧಿಸುವ ಒಂದು ವಿಶೇಷವಾದಂಥ ಆಸಕ್ತಿ, ಕಾಳಜಿ, ಆಟ ಅನ್ನೋ ಬಗ್ಗೆ ಅರಿವಿಗೆ ಬರ್ತಕ್ಕಂಥದ್ದು ಯಾವಾಗ ಶುರುವಾಯಿತು ನಿಮಗೆ? ಸೊ ನಾನು ಫಸ್ಟ್ ಕಾಂಪಿಟೇಷನ್ ಚೆನ್ನೈಲಿ ಹೋಗಿದ್ದೆ. ಸೊ ಅದು ಕೋಲಾಂಗ್ ಪಾಯಿಂಟ್ ಅಂತ. ಸೊ ನಂಗಲ್ಲಿ ಸ್ಟ್ಯಾಂಡಪ್ ಪಾಡ್ಲಿಂಗ್ ಮತ್ತು ಸರ್ಫಿಂಗ್ ಇತ್ತು. ಸೊ ಅದು ಸ್ಟ್ಯಾಂಡಪ್ ಪಾಡ್ಲಿಂಗ್ ರೇಸಲ್ಲಿ ನಂಗೆ ಫಸ್ಟ್ ಬಂತು. ಸೊ ನಂಗೆ ಅದಾದಮೇಲೆ ಅನಿಸ್ತು, ನಂಗೆ ಫಸ್ಟ್ ಬಂತು ಅಂದರೆ ನನ್ನ ಮೇಲೆ ನನಗೆ ಆ್ಯಕ್ಚುಲಿ ನನ್ನಲ್ಲಿ ಟ್ಯಾಲೆಂಟ್ ಉಂಟು, ನಾನು ಇನ್ನೂ ಟ್ರೈನ್ ಮಾಡಿದರೆ ನಂಗೆ ಇಂದು ಒಂದು ಲೆವೆಲ್ಗೆ ಹೋಗ್ಬೋದಂತ. ಸೊ ಮತ್ತು ನೆಕ್ಸ್ಟ್ ಕಾಂಪಿಟೇಷನ್ ಮನಪದಲ್ಲಿ ಬಂತು, ತ್ರಿಚಂದೂರ್ ಅಂತ, ಅಲ್ಲಿ ಸತ ಫಸ್ಟ್ ಸಿಕ್ತು. ಮತ್ತು ಇಂಡಿಯನ್ ಓಪನ್ ಆಫ್ ಸರ್ಫಿಂಗ್ ಅಲ್ಲಿ ಸತ ಫಸ್ಟ್, ಮತ್ತು ಇನ್ನೊಂದು ಸರಿ ಕೋಲಾಂಗ್ ಪಾಯಿಂಟಲ್ಲಿ ಅಲ್ಲಿ ಸತ ಫಸ್ಟ್ ಸಿಕ್ತು. ಮತ್ತು ನಮ್ಮದು ಇಲ್ಲಿ ಸರ್ಫಿಂಗ್ ಫೆಡರೇಷನ್ ಆಫ್ ಇಂಡಿಯಾ ಉಂಟು. ಸೊ ಅವರು ನಮ್ಮ ಸರ್ಫಿಂಗ್ ಮತ್ತು ಸ್ಟ್ಯಾಂಡಪ್ ಪ್ಯಾಡ್ಲಿಂಗ್ ಅಥ್ಲೀಟ್ಸ್ನವ್ರು ತುಂಬ ಸಪೋರ್ಟ್ ಮಾಡ್ತಾರೆ. ಸೊ ನಾನು ಇಷ್ಟು ಕಾಂಪಿಟೇಷನ್ ವಿನ್ ಆದಲ್ಲ, ಸೊ ನಮಗೆ ವರ್ಲ್ಡ್ ಚಾಂಪಿಯನ್ಶಿಪ್ ಬರ್ತಾ ಇತ್ತು. ಸೊ ಅದಕ್ಕೆ ನನ್ನನ್ನು ಸೆಲೆಕ್ಟ್ ಮಾಡಿದರು, ನನಗೆ ತುಂಬ ಖುಷಿ ಆಯಿತು. ನನಗೆ ಆ್ಯಕ್ಚುಲಿ ಆಲ್ಮೋಸ್ಟ್ ಲೈಕ್ 6 ಮಂತ್ಸ್ ಇತ್ತು ಟ್ರೈನ್ ಮಾಡಲಿಕ್ಕೆ, ನಾನು ತುಂಬ ಟ್ರೈನ್ ಮಾಡಿದ್ದೆ ಆವಾಗ. ಸೊ ಅವಾಗ ನಾನು ಸೆಲೆಕ್ಟ್ ಆಗಿದೆ ರೆಪ್ರೆಸೆಂಟ್ ಮಾಡಲಿಕ್ಕೆ ಇಂಡಿಯಾನ. ಇಲ್ಲಿ ನೀವೀಗ ಫಸ್ಟ್ ಟೈಮು ಚೆನ್ನೈಯಲ್ಲಿ, ಅಲ್ಲಿ ಪಾರ್ಟಿಸಿಪೇಟ್ ಮಾಡುವಾಗ ಅಲ್ಲಿಯ ಆರ್ಗನೈಸೇಷನ್, ಅಲ್ಲಿಯ ವಾತಾವರಣ, ನೀವು ಎಷ್ಟು ಜನ ಹೋಗಿದ್ರಿ, ನಿಮಗೆ ಯಾವ ರೀತಿಯಾಗಿ ಇದು ಆ ಎಕ್ಸ್ಪೀರಿಯನ್ಸ್ ಹೇಗಿತ್ತು?
ನಾವು ಫಸ್ಟ್ ಆ್ಯಕ್ಚುಲಿ ಹೋಗಿದ್ದು 4 girls ಮತ್ತು ನಮ್ಮ ಕೋಚ್ನವ್ರು ಬಂದಿದ್ದರು. ಸೊ 4 ಕೋಚ್ನವ್ರು ಬಂದಿದ್ದರು ಸೊ ನಮ್ಮ ಒಟ್ಟೆ. ಸೊ ನಾವು ಫಸ್ಟ್ ಟೈಮ್ ಅಂದರೆ ಅದು ಬೇ ಆಫ್ ಬೆಂಗಾಲ್ ಅಲ್ಲ, ಸ್ವಲ್ಪ ಆ್ಯಕ್ಚುಲಿ ಇನ್ನೂ ಪವರ್ಫುಲ್ ಇಲ್ಲಿಗಿಂತ. ಫಸ್ಟ್ ವೇವ್ ಅಂದರೆ ನಮ್ಮ ಫುಲ್ ವೈಪ್ ಔಟ್ ಆದೆ, ತೆಗೆದು ಬಿಸಾಕ್ತು ನಾನು. ಬಟ್ ನಂಗಾಯಿತು ಇದು ಪರವಾಗಿಲ್ಲ, ಆ್ಯಕ್ಚುಲಿ ನಂಗೆ ಕರೆಕ್ಟ್ ಮಾಡಿದ್ರೆ ನಂಗೆ ಆಗ್ತದೆ. ಮತ್ತು ನಾನು ಪ್ಯಾಡ್ಲ್ ಔಟ್ ಮಾಡಿದೆ, ಇನ್ನೊಂದು ವೇವ್ ಹಿಡಿದೆ ಆ್ಯಕ್ಚುಲಿ. ಸೊ ಬಟ್ ಅಲ್ಲಿ ತುಂಬ ಚೆನ್ನಾಗಿತ್ತು, ಸ್ವಲ್ಪ ದೊಡ್ಡ ಇತ್ತು ವೇವ್ಸ್ ಅಂದರೆ ನಂಗೆ ಅವಾಗ ತುಂಬ ಎಕ್ಸ್ಪೀರಿಯೆನ್ಸ್ ಇರಲಿಲ್ಲ, ನಾನು ಕಲಿಯೋದಲ್ಲ ಇನ್ನು. ಸೊ ನಂಗೆ ಅಲ್ಲೇ ಒಳ್ಳೆ ಎಕ್ಸ್ಪೀರಿಯೆನ್ಸ್ ಇತ್ತು. ಮತ್ತು ಅಂದರೆ ಅಲ್ಲಿ ಎಲ್ಲ ತಮಿಳ್ ಮಾತಾಡೋದು, ಸೊ ಅವರಲ್ಲಿ ನಂಗೆ ತುಂಬ ಫ್ರೆಂಡ್ಸ್ ಎಲ್ಲ ಅದರಲ್ಲಿ. ಕಾಂಪಿಟೇಷನಲ್ಲಿ ಒಳ್ಳೆ ಎಕ್ಸ್ಪೀರಿಯೆನ್ಸ್ ಎಲ್ಲ ಸಿಕ್ತು ಫಸ್ಟ್ ಕಾಂಪಿಟೇಷನಲ್ಲೆಲ್ಲ. ಮತ್ತು ನಾನು ಕಾಂಪಿಟೇಷನ್ ಆ್ಯಕ್ಚುಲಿ ಕಾಂಪಿಟೇಷನ್ ಅಂತಲೇ ಮಾಡಲ್ಲ ನಾನು, ಆ್ಯಕ್ಚುಲಿ ಹ್ಯಾವ್ ಫನ್ ಆಲ್ಸೋ ಇನ್ ದಟ್. ಓಕೆ, ಅದು ಇಂಪಾರ್ಟೆಂಟ್. ಯಾವಾಗ ನಾವು ಸ್ಪರ್ಧೆಗೆ ಅಥವಾ ಬಹುಮಾನಕ್ಕೆ ಅಥವಾ ಒಂದು ಏನೋ ಸಿಗ್ತದೆ ಅಂತ ಮಾಡಲಿಕ್ಕೆ ಹೊರಟಾಗ ಅದು ಒಂದು ಕಮರ್ಷಿಯಲ್ ಥಾಟ್ ಆಗ್ತದೆ, ಟೇಸ್ಟ್ ಹೋಗ್ತದೆ, ಅದು ಮೊನೊಟನಿ ಆಗ್ತದೇನೋ ಅಂತ ಅನಿಸ್ತಕ್ಕಂಥದ್ದು. ಎಸ್, ಇಲ್ಲಿ ಅದಾದಮೇಲೆ ನೆಕ್ಸ್ಟ್ ಇನ್ನೊಂದು ಹೇಳಿದಿರಿ, ಅಲ್ಲಿ ಕೂಡ ನಿಮ್ಮ ಎಕ್ಸ್ಪೀರಿಯೆನ್ಸ್ ಆಗಿತ್ತು. ಮತ್ತು ಅಲ್ಲಿ ಯಾರೆಲ್ಲ ನಿಮಗೆ ಹೇಗೆ ಗೈಡ್ ಮಾಡಲಿಕ್ಕೆ ಏನಾದರೂ ಅವಕಾಶಗಳು ಸಿಗ್ತಾ? ಸೊ ನಾನು ಮನಪತ್ ಕಾಂಪಿಟೇಷನ್ಗೆ ನಾವು 3 girls ಹೋಗಿದ್ದು. ಸೊ ನಾನು ಒಂದೇ ಕೋಚ್ ಬಂದದ ಅಲ್ಲಿಗೆ. ಸೊ ಅಲ್ಲಿ ವಿಂಡ್ ತುಂಬ ಸ್ಟ್ರಾಂಗ್ ಇತ್ತು. ಸೊ ಅಲ್ಲಿ ನಮಗೆ ಸ್ಟ್ಯಾಂಡಪ್ ಪ್ಯಾಡ್ಲಿಂಗ್ ಮಾಡಲಿಕ್ಕೇ ಆಗಲಿಲ್ಲ ಆ್ಯಕ್ಚುಲಿ. ಸಕ್ಕ ಸ್ಟ್ರಾಂಗ್ ಅಂದರೆ ನಮಗೆ ಬೋರ್ಡ್ ಇಟ್ಕೊಂಡು ಪಂಚ್ ಮಾಡಲಿಕ್ಕೆ ಆಗಲಿಲ್ಲ. ಸೊ ನಮಗೆ ಬೋರ್ಡ್ ಇಡಲಿಕ್ಕೆ 2 ಜನ ಇದ್ದರು. ಅಲ್ಲಿ ನಾನು ದೊಡ್ಡ ಲೀಡ್ ತಗೊಳ್ದೆ, ಅಂದರೆ ನನ್ನ ಹಿಂದೆ ಒಂದು ಹುಡುಗಿ ಇದ್ರು, ಅವಳಕ್ಕಿಂತ ಆಲ್ಮೋಸ್ಟ್ ಲೈಕ್ ತುಂಬ ಮೀಟರ್ಸ್ ಅವಳು ತುಂಬ ಹಿಂದೆ. ಸೊ ಅಲ್ಲಿ ನಾನು ಅದಕ್ಕೆ ಸತ ನಾನು ತುಂಬ ಟ್ರೈನ್ ಮಾಡಿದೆ. ಅದು ವಿಂಡ್ ಕಂಡೀಷನ್, ಅದು ವಿಂಡನ್ನು ಹೆಂಗೆ ಯೂಸ್ ಮಾಡಬೇಕಂತ ನಾನು ಕಲ್ತಿದ್ದೆ. ಹೋಗುವಾಗ ಹಿಂಗೆ ಬರುವಾಗ ನಾನು ಡೌನ್ ವಿಂಡಿಂಗ್ ಒಂದು ಸರ್ಫ್ ಮಾಡಿಕೊಂಡೇ ಬಂದೆ. ಸೊ ಅದಕ್ಕೆ ನಂಗೆ ಒಳ್ಳೆ ಎಕ್ಸ್ಪೀರಿಯೆನ್ಸ್ ಸಿಕ್ತಲ್ಲಿ. ಸ್ಟೆಪ್ ಬೈ ಚೆನ್ನೈಯಿಂದ ಮತ್ತೊಂದು ಹಂತಕ್ಕೆ. ಆದರೆ ಈಗ ನಾವು ಯಾವಾಗಲೂ ಕೂಡ ಒಂದು ಊರಲ್ಲಿ ಒಂದು, ಈಗ ಹಿರಿಯರು ಹೇಳ್ತಾ ಇರ್ತಾರೆ ಬಾವಿ ಒಳಗಿನ ಕಪ್ಪೆ ಆಗಬಾರ್ದು, ಆಚೆಗೆ ಸೋಲು ಗೆಲುವು ಹೆಚ್ಚು ಹೋಗ್ತಾ ಇದ್ದರೆ ಹೆಚ್ಚಿನ ಎಕ್ಸ್ಪೀರಿಯೆನ್ಸ್ ಸಿಗ್ತಕ್ಕಂಥದ್ದು, ಮತ್ತು ಅದರಿಂದ ಏನೋ ಒಂದು ಟರ್ನಿಂಗ್ ಪಾಯಿಂಟ್ಸ್ ಕೂಡ ಕೆಲವು ಬಾರಿ ಸಿಗ್ತದೆ ಅಂತಕ್ಕಂಥದ್ದು. ಈ ಎರಡು ಎಕ್ಸ್ಪೀರಿಯೆನ್ಸ್ ನಿಮಗೆ ನೆಕ್ಸ್ಟ್ ಇನ್ನೊಂದು ಪಾರ್ಟಿಸಿಪೆಂಟ್ಸ್ಗೆ ಹೇಗೆ ಹೆಲ್ಪ್ ಆಯಿತು? ಸೊ ನೆಕ್ಸ್ಟ್ ಇಂಡಿಯನ್ ಓಪನ್ ಸರ್ಫಿಂಗ್ ಇದ್ದದ್ದು ಅದು ನಮ್ಮ ಇದೇ ಏರಿಯಾದಲ್ಲಿ. ಸೊ ನಂಗೆ ಅವಾಗ ತುಂಬ ಅಡ್ವಾಂಟೇಜ್ ಇತ್ತು. ಸೊ ನಾನು ತುಂಬ ಸರಿ ಅದೇ ಏರಿಯಾದಲ್ಲಿ ಪ್ರಾಕ್ಟೀಸ್ ಮಾಡಿದೆ. ಅಂದ್ ಅವಾಗ ಸತ ನನಗೆ ಅಂದರೆ ನಂಗೆ ಗೊತ್ತಿತ್ತು ಹೆಂಗೆ ಸ್ಟಾರ್ಟಿಂಗ್ ಮಾಡೋದು. ನಾನು ತುಂಬ ವಾಟರ್ ಸ್ಟಾರ್ಟ್ ಡ್ರಿಲ್ ಎಲ್ಲ ಕಂಟಿನ್ಯೂಸ್ಲಿ ಪ್ರಾಕ್ಟೀಸ್ ಮಾಡ್ತಿದ್ದೆ. ಸೊ ಅವಾಗ ಸತ ನಾನು ಅಲ್ಲಿ ಸತ ವಿನ್ ಆದೆ. ಮತ್ತು ಅವಾಗೆಲ್ಲ ನಂಗೆ ಇವರೆಲ್ಲ ತುಂಬ ಸಪೋರ್ಟ್ ಮಾಡಿದ್ರಲ್ಲ. ಸೊ ನನ್ನ ಅಮ್ಮ ಅವಾಗ ನನ್ನ ಫಸ್ಟ್ ಕಾಂಪಿಟೇಷನ್ ನೋಡಿದ್ದು, ಅವರು ಚೆನ್ನೈಲೆಲ್ಲ ಬರಲೇ ಇಲ್ಲ, ಅವ್ರಿಗೆ ಹೆದರಿಕೆ ಆಗ್ತದೆ ನಾನು ನೀರಿಗೆ ಹೋಗುವ ಹಾಗೆ. ಇಲ್ಲಿ ನಿಮ್ಮ ಅಮ್ಮ ಇದ್ದರು, ಜೊತೆಗೆ ನಿಮ್ಮ ಸ್ನೇಹಿತರಿದ್ದರು. ಇದು ಯಾಕೆಂದರೆ ಒಂದು ಲೋಕಲ್ ಆದ್ದರಿಂದ ನಿಮಗೆ ಅದು ನಿಜ ನೀವು ಹೇಳೋದಕ್ಕೆ ಅಡ್ವಾಂಟೇಜ್ ಅಂತಕ್ಕಂಥದ್ದು. ಇಲ್ಲಿ ಹೇಗೆ ಲೋಕಲ್ ಕೆಲವು ಜನ ಅಂದರೆ, ಈಗ ಉದಾಹರಣೆಗೆ ನಮ್ಮ ಊರಲ್ಲಿರ್ತಕ್ಕಂಥ ಎಷ್ಟು ಟ್ಯಾಲೆಂಟ್ಸ್ ನಮ್ಮ ಕಣ್ಣಿಗೆ ಹಿಡಿದಿರೋದಿಲ್ಲ. ಈಗ ನೋಡಿ ನಮ್ಮ ಇದು ಹೇಗೆ ಅಂದರೆ, ನಾವು ಇಲ್ಲೇ ಇದ್ದೇವೆ, ಅಕ್ಕಪಕ್ಕದಲ್ಲೇ ಇದ್ದೇವೆ, ನಮ್ಮ ಪೇಪರ್ನವರು ಎಲ್ಲರೂ ಇದ್ದಾರೆ, ನೀವು ಚಿಕ್ಕಂದಿನಿಂದ ನೋಡ್ತಾ ಇದ್ದಾರೆ, ಯಾವುದೋ ಇಂಟರ್ನ್ಯಾಷನಲ್ ಪೇಪರಿಂದನು ಇನ್ಯಾರೋ ನೋಡಿ ನಿಮ್ಮನ್ನು ಮಾತಾಡಿಸ್ಲಿಕ್ಕೆ. ಅಂದರೆ ಈ ಒಂದು ಇಲ್ಲಿ ಇರುವಂಥ ಸಂದರ್ಭದಲ್ಲಿ ಆಗ ಏನಾದರೂ ನಿಮ್ಮನ್ನು ಗುರುತಿಸೋ ಪ್ರಯತ್ನಗಳು ಆಯಿತಾ? ಇಲ್ಲಿಯವರು ಯಾರಾದರೂ ನಿಮಗೆ ಶಭಾಸ್ತೆನ್ವಿ ಹೀಗೆ ಇರಲಿ ಗೊತ್ತಿರಲಿಲ್ಲ ನಮಗೆ ಸಪೋರ್ಟ್ ಮಾಡ್ತೇವೆ ಅಂತಕ್ಕಂಥ ಏನಾದರೂ ಭರವಸೆ ಇಲ್ಲಿ ಉಟ್ಕೊಳ್ತಾ? ಯಾಕಂದರೆ ನಿಮಗೆ ಅದು ಇಲ್ಲೇ ಲೋಕಲ್ ಅಷ್ಟೊತ್ತಿಗೆ ನೀವು ಎರಡು ಒಳ್ಳೆ ಅವಕಾಶಗಳನ್ನು ಪಡೆದುಕೊಂಡು ಬಂದಿದ್ದಿರಿ ಎರಡು ಕಡೆಯೂ ಕೂಡ, ಮತ್ತು ಎರಡನ್ನೂ ನಿಮಗೆ ಉಪಯೋಗ ಆಯಿತು, ಒಳ್ಳೆ ಹೆಸರು ಬಂತು, ಒಂದು ಒಳ್ಳೆ ನಿಮ್ಮ ಪ್ರಯತ್ನಕ್ಕೆ ಫಲ ಸಿಕ್ಕಿತ್ತು. ಇಲ್ಲಿ ಯಾಕಂದರೆ ಲೋಕಲ್ ಆದ್ದರಿಂದ ಈ ರೀತಿಯಾಗಿ ಲೋಕಲ್ ಏನಾದರೂ ನಿಮಗೆ ಒಳ್ಳೆ ಆರಂಭ ಆಯಿತಾ, ಏನಾದರೂ ಒಂದಷ್ಟು ಸಪೋರ್ಟ್ ಮಾಡ್ತಕ್ಕಂಥದ್ದು, ಆ ಬಗ್ಗೆ ಏನಾದರೂ ನಿಮ್ಮನ್ನು ಅಟ್ಲೀಸ್ಟ್ ಗಮನಿಸ್ತಕ್ಕಂಥದ್ದು ಒಂದು ಪ್ರಯತ್ನ ಮಾಡ ಹೆಚ್ಚಿನ ಪ್ರೋತ್ಸಾಹ ಸಿಗ್ತಕ್ಕಂಥ ಪ್ರಯತ್ನ ಆಯಿತಾ? ಸೊ ನಾನು ಇಲ್ಲಿ ಲೋಕಲಲ್ಲಿ ಬರುವಾಗ ಫಸ್ಟ್ ನಂಗೆ ರೇಡಿಯೋ, ನಂಗೆ ರೇಡಿಯೋ ಇಲ್ಲಿ 92.7 ಅದು ನನಗೆ ಅವರು ನನಗೆ ಅವರಂದರೆ ಅವ್ರು ಆ್ಯಕ್ಚುಲಿ ತುಂಬ ಆ್ಯಕ್ಟಿವ್ ಮೆಂಬರ್ಸ್ ಮ್ಯಾಂಗ್ಳೂರಲ್ಲಿ. ಸೊ ಅವರು ನನ್ನ ಫಸ್ಟ್ ಇಂಟರ್ವ್ಯೂ ತಗೊಳ್ಳಿದ್ರು. ಅವ್ರು ತುಂಬ ಚೆನ್ನಾಗಿ ಅಂದರೆ ನನ್ನ ಬಗ್ಗೆ ತುಂಬ ಸ್ಟಡಿ ಮಾಡಿದರು, ಅಂದರೆ ನಾನು ಇಷ್ಟೆಲ್ಲ ವಿನ್ ಆಗ್ತಿದ್ದೆ ಅಲ್ಲ. ಸೊ ಫಸ್ಟ್ ರೇಡಿಯೋ ಹೋಗಿದ್ದು, ಮತ್ತು ತುಂಬ ನ್ಯೂಸ್ ಪೇಪರ್ಸ್ ಎಲ್ಲ ನಂದು ಆರ್ಟಿಕಲ್ ಅವ್ರ ಆಶ್ರಮ್ಗೆ ಬಂದಿದ್ದರು ನನ್ನ ಆರ್ಟಿಕಲೆಲ್ಲ ತೊಗೊಂಡೋಗ್ಲಿಕ್ಕೆ. ಮತ್ತು ಇಲ್ಲೆಲ್ಲ ಲೋಕಲಲ್ಲಿ ತುಂಬ ಫೇಮಸ್ ಅದೆ, ನನ್ನ ಸ್ಕೂಲಲ್ಲಿ ನಾನು ತುಂಬ ಫೇಮಸ್ ಅದೆ ಇಲ್ಲಿ ವಿನ್ನೆಲ್ಲ ಆದಮೇಲೆ ಹಂಗೆ. ಖಂಡಿತ ನೋಡಿ, ಅದೇ ಲೋಕಲಲ್ಲಿ ಅದು ಹೀಗೆ ಬರಬೇಕು ಅದು. ಈಗ ಆಗ ನಿಮಗೂ ಕೂಡ ಹೆಚ್ಚಿನ ಓ ಇಷ್ಟೆಲ್ಲ ಉಂಟಾ ಖುಷಿ ಉಂಟಾಗ್ತಕ್ಕಂತೆ. 4-5 ಜನ ಅಟ್ಲೀಸ್ಟ್ ಏನು ಕೊಡೋದು ಬೇಡ, ಶಭಾಷ್ಯ ಪ್ರೋತ್ಸಾಹ ಮಾಡ್ತಾ ಇದ್ದರೆ ನಾವಿದ್ದೇವೆ ನಿಮ್ಮ ಜೊತೆಗೆ ಅನ್ನೋದು ಒಂದಿದ್ದರೆ ನಿಮ್ಗೆ ಇನ್ನೂ ಹೆಚ್ಚಿನ ಉತ್ಸಾಹ ಬರ್ತದೆ ಅಂತಕ್ಕಂಥದ್ದು. ರೈಟ್, ಹಾಗೆಯೇ ಅದರ ನಂತರದ ಪಾರ್ಟಿಸಿಪೇಷನ್ ಹೇಗಿತ್ತು ಮತ್ತು ಎಲ್ಲಿ ಆಯಿತು? ಮತ್ತು ನಂಗೆ ಇನ್ನೊಂದು ಕಾಂಪಿಟೇಷನ್ ಇದ್ದ ಚೆನ್ನೈಯಲ್ಲಿ.
ಸೊ ಅಲ್ಲಿ ಆ್ಯಕ್ಚುಲಿ ಲಾಂಗ್ ಡಿಸ್ಟೆನ್ಸ್ ರೇಸ್ ಇದ್ದದ್ದು, ಅಲ್ಲಿ ಸತ ನಾನು ವಿನ್ ಆದೆ. ಸೊ ಅವಾಗ ನಂಗೆ ಕಾಂಪಿಟೇಷನ್ ಇನ್ನೂ ಟಫ್ ಇತ್ತು ಆ್ಯಕ್ಚುಲಿ, ಅಂದರೆ ಬೇರೆ ಹುಡುಗಿರ ಸತ ನಾನು ಇಷ್ಟು ವಿನ್ ಆಗ್ತಿದ್ದೇನೆ. ಸೊ ಅವ್ರ ಸತ ತುಂಬ ಟ್ರೈನ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದರು, ಬಟ್ ನಾನು ಸತ ಬಿಟ್ಕೊಡಲಿಲ್ಲ. ನಾನು ಸತ ತುಂಬ ಟ್ರೈನ್ ಮಾಡಿದೆ. ಬೇಸಿಕಲಿ ವಾಸ್ ಹ್ಯಾವಿಂಗ್ ಫನ್ ಆ್ಯಂಡ್ ವಾಸ್ ಪ್ಯಾಡ್ಲಿಂಗ್ ಫಾಸ್ಟ್. ರೈಟ್, ಈಗ ನೆಕ್ಸ್ಟು ಇದೆಲ್ಲವನ್ನು ನೀವು ಎಕ್ಸ್ಪೀರಿಯನ್ಸ್ ಆಗಿ ತಗೊಂಡು ಮತ್ತು ಇಲ್ಲಿ ನಿಮ್ಮ ಎಲ್ಲರ ಕೋಚ್ ಆಗಿರ್ಬೋದು, ನಿಮ್ಮ ಪ್ಯಾರೆಂಟ್ಸ್ ಸ್ಪೆಷಲಿ ಅವರೆಲ್ಲರ ಸಹಕಾರದ ಜೊತೆಗೆ ಇಂಟರ್ನ್ಯಾಷನಲ್ ಲೆವೆಲ್ಗೆ ಒಂದು ಪ್ರಯತ್ನನ ಆರಂಭ ಮಾಡ್ತೀರಿ, ಅವಕಾಶಗಳು ಬರ್ತದೆ. ಆ ಒಂದು ವಾತಾವರಣ ಹೇಗೆ ಕ್ರಿಯೇಟ್ ಆಯಿತು, ಆ ಕ್ಲೈಮೇಟ್ ಹೇಗೆ ನಿಮ್ಮನ್ನು ಅಲ್ಲಿ ಕರಿತಕ್ಕಂಥವ್ರು, ಇಲ್ಲಿ ಇನ್ಫ್ಲೂಯೆನ್ಸ್ ಅಥವಾ ಇಲ್ಲಿ ರೆಫರೆನ್ಸ್ ಮಾಡ್ತಕ್ಕಂಥವ್ರು, ಅದಕ್ಕೆ ನೀವು ಪ್ರಿಪ್ರೇಷನ್ ಮಾಡ್ತಕ್ಕಂಥ ಅದು ಹೇಗಿತ್ತು, ಮತ್ತು ಅಲ್ಲಿ ಹೋಗಿ ಪಾರ್ಟಿಸಿಪೇಟ್ ಮಾಡ್ಕೊಳ್ಳೋರ್ಗಿನ ಆ ಪರಿಸ್ಥಿತಿ ಹೇಗಿತ್ತು? ಸೊ ನಂಗೆ ಫಸ್ಟ್ ನಂಗೆ ಆ್ಯಕ್ಚುಲಿ ನಂಬಲಿಕ್ಕಾಗಲಿಲ್ಲ ನಾನು ಇಂಡಿಯನ್ ರೆಪ್ರೆಸೆಂಟ್ ಮಾಡ್ತಿದ್ದೇನೆ ಅಂತ. ಸೊ ಫಸ್ಟ್ ನನ್ನ ಕ್ರೆಡಿಟ್ ಹೋಗೋದು ನಮ್ಮ ಆರ್ಗನೈಸೇಷನ್ ಮತ್ತು ನಮ್ಮ ಸರ್ಫಿಂಗ್ ಫೆಡರೇಷನ್ ಆಫ್ ಇಂಡಿಯಾ. ಸೊ ಅವ್ರು ಯಾವಾಗ ಸತ ನಮ್ಮ ಆಥ್ಲೀಟ್ಸನ್ನು ಈಕ್ವಲಿ ಅವ್ರು ಇಂಪಾರ್ಟೆನ್ಸ್ ಕೊಡ್ತಾರೆ ಎಲ್ಲರಿಗೆ ಸತ. ಸೊ ನಾನು ಇಷ್ಟು ವಿನ್ ಆದೆ ಅಲ್ಲ, ಸೊ ಅವ್ರು ನಂಗೆ ಸತ ಅವ್ರು ನಾನು ಸೆಲೆಕ್ಟ್ ಮಾಡಿದೆ ಇಂಡಿಯನ್ ರೆಪ್ರೆಸೆಂಟ್ ಮಾಡಲಿಕ್ಕೆ. ಸೊ ಅದಕ್ಕೆ ನಾನು ತುಂಬ ಟ್ರೈನ್ ಮಾಡಿದ್ದೆ, ಬಟ್ ನನ್ನ ಫಸ್ಟ್ ಕಾಂಪಿಟೇಷನ್ ಇರೋದು ಫಿಜಿಯಲ್ಲಿ. ಸೊ ಅಲ್ಲಿ ಹೋಗಬೇಕಾದ್ರೆ ತುಂಬ ಎಕ್ಸ್ಪೆನ್ಸಿವ್ ಇತ್ತು. ಸೊ ಸ್ಪಾನ್ಸಸ್ ಎಲ್ಲ ಹುಡುಗ ಫಸ್ಟ್ ಕಷ್ಟ ಇತ್ತು, ಬಿಕಾಸ್ ಎಲ್ಲರಿಗೂ ಸರ್ಫಿಂಗ್ ಏನಂತ ಗೊತ್ತಿರಲಿಲ್ಲ ಅಲ್ಲ. ಇಂಡಿಯನ್ ಪ್ರೆಸೆಂಟೇಷನ್ ಸರ್ಫಿಂಗಲ್ಲಿ ಅವ್ರಿಗೇನು ಐಡಿಯಾ ಇರಲಿಲ್ಲ. ಮತ್ತು ನನ್ನ ಪೇಪರಲ್ಲೆಲ್ಲ ಬತ್ತಲ್ಲ, ಮತ್ತು ನಂಗೆ ಇವರೇ ಆರ್ಗನೈಸರ್ಸ್ನವರೆಲ್ಲ ನಂಗೆ ಸ್ಪಾನ್ಸಸ್ ಎಲ್ಲ ಹುಡುಕಿ ಅವರೇ ನಂಗೆ ಕಲಿಸಿದ್ರು. ಮತ್ತು ಸೊ ಮತ್ತೆ ಒಳ್ಳೆ ಎಕ್ಸ್ಪೀರಿಯೆನ್ಸ್ ಇದ್ದದ್ದು ನನಗೆ ಅಲ್ಲಿ. ಎಸ್, ಅಲ್ಲಿ ಅದು ನೀವು ಭಾಗವಹಿಸುವ ದೇಶ, ನೀವು ನೋಡತಕ್ಕಂಥದ್ದು ಅದೇ ಫಸ್ಟ್ ಟೈಮ್, ಮತ್ತು ನಿಮ್ಮ ವಯಸ್ಸಿಗೆ ಕೂಡ ಸ್ವಲ್ಪ ಚಾಲೆಂಜಿಂಗ್, ನಿಮ್ಮ ಜೊತೆಗೆ ನಿಮ್ಮ ಕೋಚ್ ಇರ್ಬೋದು, ನಿಮ್ಮ ಗೈಡ್ ಇರ್ಬೋದು, ಜೊತೆಗೆ ನಿಮ್ಮ ಕೆಲವು ಆರ್ಗನೈಸೇಷನ್ದವರು ಕೂಡ ನಿಮ್ಮ ಜೊತೆಗೆ ಬರ್ತಕ್ಕಂಥದ್ದು. ಆ ವಾತಾವರಣ, ಆ ದೇಶ ಯಾವುದು, ಹೇಗೆ, ಏನು, ಮತ್ತು ಅಲ್ಲಿಯ ಫುಡ್ ಕಲ್ಚರು ಆಗಿರ್ಬೋದು, ಮತ್ತು ಅಲ್ಲಿಯ ಒಸಿಯನ್ ಆಗಿರ್ಬೋದು, ಎಲ್ಲ ಕೂಡ ಹೇಗೆ ನೀವು ಅದನ್ನು ಸ್ವೀಕಾರ ಮಾಡಲಿಕ್ಕೆ, ಮತ್ತು ನಿಮ್ಮ ಪಾರ್ಟಿಸಿಪೇನ್ಸ್ ಅಲ್ಲಿ ಯಾವ ರೀತಿ ಮ್ಯಾಚ್ ಮಾಡೋ ಪ್ರಯತ್ನ ಮಾಡಿದೆ? ಸೊ ಫಸ್ಟ್ ಫಿಜಿ ಅಂದರೆ ತುಂಬ ಲಾಂಗ್ ಫ್ಲೈಟ್ ನಮಗೆ. ಸೊ ಅದು ಫಿಜಿ ಆಸ್ಟ್ರೇಲಿಯಾ ಹತ್ತಿರ ಬರೋದಾಯ್ತಾ. ಸೊ ಅಂದರೆ ಫಸ್ಟ್ ಹೋಗುವಾಗ ಆ್ಯಕ್ಚುಲಿ ನಾನು ರೀಚ್ ಆಗುವ ನಂಗೆ ಆ್ಯಕ್ಚುಲಿ ಐಡಿಯಾನೇ ಇರಲಿಲ್ಲ ಇಲ್ಲಿ ಇಂಡಿಯನ್ ಟೈಮ್ ಏನೋ, ಅಮ್ಮಗೆ ಎಷ್ಟು ಟೈಮ್ ಕಾಲ್ ಮಾಡಿ ಹೇಳಬೇಕು ಅಂತ. ಮತ್ತು ನಾನು ಅಲ್ಲಿ ನೈಟ್ 3:00 AM ರೀಚ್ ಆಗಿದ್ದು. ಸೊ ನನಗೆ ಆ್ಯಕ್ಚುಲಿ ಒಳ್ಳೆ ಎಕ್ಸ್ಪೀರಿಯೆನ್ಸ್, ನನಗೆ ಗೊತ್ತಿತ್ತು ಫಿಜಿ ಬಗ್ಗೆ, ನಾನು ಇಂಟರ್ನೆಟ್ಟೆಲ್ಲ ಓದಿದ್ದೆ ಅಲ್ಲಿ ಶಾರ್ಕ್ ಎಲ್ಲ ಇರ್ತದೆ ಅಂತ. ಬಟ್ ನಮಗೆ ನಾವು ಇರುವುದಿಲ್ಲ ಅಷ್ಟೇನು ಎಫೆಕ್ಟ್ ಇರಲಿಲ್ಲ, ಬಟ್ ನಂಗೆ ಎಲ್ಲ ಫ್ರೆಂಡ್ಸ್ನವ್ರು ಹೇಳಿದ್ರು ಅಲ್ಲಿ ಶಾರ್ಕ್ ಎಲ್ಲ ಉಂಟು ಜಾಗ್ರತೆ ಅಂತ, ನಂಗೆ ಸುಮ್ಮನೆ ಎದುರಿಸ್ತಾ ಇದ್ರು. ಸೊ ಅಲ್ಲಿ ಜನ ಎಲ್ಲ ತುಂಬ ಒಳ್ಳೆಯವ್ರು, ಒಳ್ಳೆ ತುಂಬ ಹೆಲ್ಪ್ ಮಾಡ್ತಾರೆ. ಫುಡ್ ಕಲ್ಚರ್ ಎಲ್ಲ ಒಳ್ಳೆ ಆ್ಯಕ್ಚುಲಿ, ಅಂದರೆ ಅಲ್ಲಿ ಫ್ರೂಟ್ಸ್ ಎಲ್ಲ ತುಂಬ ಟೇಸ್ಟಿಯಾಗಿ ಸಿಕ್ಕೋದು ಆ್ಯಕ್ಚುಲಿ ಅಲ್ಲಿ. ಮತ್ತು ಅಲ್ಲಿ ವಾಟರು ಕ್ರಿಸ್ಟಲ್ ಬ್ಲೂ, ಅಂದರೆ ತುಂಬ ಚೆನ್ನಾಗಿ ಉಂಟು ಅಲ್ಲಿ. ಎಷಿಪಿ ಎಲ್ಲ ಮಾಡಲಿಕ್ಕೆ ಅಂದರೆ ನಿಮಗೆ ಕ್ರೂಸ್ ಮಾಡ್ಬೋದು, ತುಂಬ ಚೆನ್ನಾಗಿ ಉಂಟು ಅಲ್ಲಿ ಏರಿಯಾ ಎಲ್ಲ. ಮತ್ತು ಅಲ್ಲಿ ನಾನು ಕಂಪೀಟ್ ಮಾಡುವಾಗ 26 countries ಒಟ್ಟು ನಾನು ಕಂಪೀಟ್ ಮಾಡಿ. ಸೊ ಅದು ನಾನು ಆ್ಯಕ್ಚುಲಿ ಅದು ಫುಲ್ ಇವೆಂಟಲ್ಲಿ ನಾನು ಯಂಗೆಸ್ಟ್ ಆ್ಯಕ್ಚುಲಿ. ಸೊ ನಂಗೆ ಅದು ತುಂಬ ಚಾಲೆಂಜಿಂಗ್ ಇತ್ತು, ಬಟ್ ನಾನು ಫೈನಲ್ಸ್ ತನಕ ಬಂದೆ. ನಾನು ಫುಲ್ 100% ಕೊಟ್ಟು ನಾನು ಫೈನಲ್ಸ್ ತನಕ ಬಂದೆ. ಬಟ್ ಏನು, ಮತ್ತು ಅಲ್ಲಿ ಹೋದಿ ನನಗೆ ಇನ್ನೂ ಗೊತ್ತಾಯಿತು ನನ್ನ ಟೆಕ್ನಿಕ್ಸ್, ಮತ್ತು ನಾನು ಇನ್ನೂ ಟ್ರೈನ್ ಮಾಡಿದರೆ ನಾನು ಇನ್ನೂ ಮೇಲೆ ಹೋಗ್ಬೋದು ಅಂತ. ಅಲ್ಲ, ಇಟ್ಸ್ ನಾಟ್ ಕ್ವೆಶನ್, ಅದು ಭಾಗವಹಿಸೋದು ಮುಖ್ಯ. ಈಗ ನೋಡಿ, ಇಷ್ಟೊಂದು ಗೆಲುವುಗಳಿಂದ ಅಷ್ಟೊಂದು ಒಂದು ಅವಕಾಶ ಸಿಗಲಿಕ್ಕೆ, ಅಲ್ಲಿ ನೀವು ರೆಪ್ರೆಸೆಂಟ್ ಮಾಡಲಿಕ್ಕೆ ಅವಕಾಶ ಇತ್ತು. ಮುಂದೆ ಸಾಕಷ್ಟು ಇದೆ, ಈಗಷ್ಟೇ ಜಸ್ಟ್ ಫಸ್ಟ್ PUC, ಇನ್ನು ಸಾಕಷ್ಟು ಅವಕಾಶಗಳು ಉಂಟು. ಯಾವಾಗ ನಾವು ಸೋಲು ಗೆಲುವಿನ ಪ್ರಶ್ನೆ ಇಟ್ಟಾಗ ಅದು ಅಲ್ಲಿಗೆ ಆತಂಕ, ಒಂದು ತವಕ ಶುರು ಆಗ್ತದೆ ಅಲ್ವಾ. ಅದನ್ನು ನಾವು ಹೋಗಲಿ, 1000 ಬರ್ತೈತೆ, 1909 ಲಾಸ್ ಆದರೂ ಕೊನೆಗೆ 1000 ಹಾಗೆ ಒಂದು ಮನೋಭಾವ ನಿಮ್ಮಲ್ಲಿದೆ ನೋಡಿದ್ರೆ ಗೊತ್ತಾಗ್ತದೆ, ಮತ್ತು ಜನ ಕೂಡ ಹಾಗೆ ಎಕ್ಸ್ಪೆಕ್ಟ್ ಮಾಡ್ತಾರೆ. ಸೊ ಅಲ್ಲಿಯ ಒಂದು PG ನೀವು ಬಹಳ ಅಂಥ ಒಂದು ನೀವು ಎಣಿಸಿದ ಹಾಗೆ, ಯಾಕಂದರೆ ಒಂದು ಈ ನಿಮಗೆ ಗೊತ್ತಿರೋ ಜಾಗದಲ್ಲಿ ಆದರೆ ದಿನಂಪ್ರತಿ ಇಲ್ಲಿಯ ವಾಸ್ತವ ಗೊತ್ತಿರ್ತದೆ, ಇಲ್ಲಿ ಯಾವ ಮೀನಿದೆ, ಏನಿದೆ, ಇಲ್ಲಿ ಏನು ಸಮಸ್ಯೆ ಇರ್ಬೋದು. ಯಾಕಂದರೆ ನೀವು ಹೊಸ ಜಾಗಕ್ಕೆ ಹೋಗಿ ಅಂಥ ಜಾಗದಲ್ಲಿ ಅಲ್ಲಿಯ ಸಮಸ್ಯೆ ಏನು, ಅಲ್ಲಿ ಯಾವುದು ಗಾಳಿ ಆಗಿರ್ಬೋದು, ಮತ್ತು ಎಲ್ಲ ಕ್ಲೈಮೇಟು ಹೇಗೆ ಏನು ಯಾವುದು ಕೂಡ ನಿಮಗೆ ಕಂಪ್ಲೀಟ್ ನಿಮ್ಮ ಆ ಇಡೀ ವಾತಾವರಣಕ್ಕೆ ಸೆಟ್ ಆಗ್ತಕ್ಕಂಥದ್ದು, ಯಾವ ರೀತಿ ಸಮಸ್ಯೆಗಳು ಉಂಟಾಗ್ತದೆ ಅದನ್ನೆಲ್ಲ ಕೂಡ ಅದು ಸ್ಟಡಿ ಮಾಡಿಕೊಂಡು ನೀವು ಅದಕ್ಕೆ ಜೊತೆ ಜೊತೆಗೆ ಟೆಕ್ನಿಕ್ಸ್ನಲ್ಲಿ ಕೂಡ ಹೊಸ ಇಂಪ್ಲಿಮೆಂಟ್ಸ್ ಮಾಡ್ಕೊಳ್ಬೋದಲ್ವ. ಈಗ ಇಲ್ಲಿಯ ಕೆಲವು ಟೆಕ್ನಿಕ್ಸ್ ಚೇಂಜ್ ಆಗ್ತದೆ, ಅಲ್ಲಿಯದ್ದು ಕೂಡ ಅಲ್ಲಿಯ ಪರ್ವತಗಳೇ ಬೇರೆ ಇರ್ತದೆ, ಇಲ್ಲಿಯ ಗಾಳಿಗಳೇ ಬೇರೆ ಇರ್ತದೆ, ಅದನ್ನೆಲ್ಲ ಹೇಗೆ ನೀವು ಮೈಂಡಲ್ಲಿ
ಸ್ಟಡಿ ಮಾಡ್ಕೊಡ್ತೀರಿ. ಮತ್ತು ಯಾಕೆಂದರೆ ಕೆಲವು ಪ್ರಾಕ್ಟಿಕಲ್ಸಲ್ಲಿ ಕೂಡ ನೀವು ಎಷ್ಟೇ ಓದಿದ್ರು ಕೂಡ ಇದೆಲ್ಲ ನೀರಿಗಿಳಿದಾಗಲೇ ಆಳ ಏನು ಅಂತ ಗೊತ್ತಾಗೋದು. ಹಾಗೆ ಅದನ್ನು ಯಾವ ರೀತಿ ನೀವು ಅಲ್ಲಿ ಪ್ರೀ ಪ್ಲ್ಯಾನ್ ಮಾಡ್ಕೊಡ್ತಾ ಇದ್ರಿ ಹೋದ್ಮೇಲೆ? ನಾವು ಫಸ್ಟ್ ಆ್ಯಕ್ಚುಲಿ ಫೋರ್ಕಾಸ್ಟ್ ಅಲ್ಲಿ ಮತ್ತೆ ನನ್ನೊಟ್ಟು ಗೈಡ್ ಬಂದಿದ್ರಲ್ಲ, ಅವ್ರು ನಂಗೆ ಆ್ಯಕ್ಚುಲಿ ಎಲ್ಲ ಹೇಳ್ತಾ ಇದ್ರು ಅಂದರೆ ಅವ್ರಿಗೆ ಟ್ರಾವೆಲ್ ಮಾಡಿ ಅಭ್ಯಾಸ ಇತ್ತು. ಸೊ ನನಗೆ ತುಂಬ ನಮಗೆ ನಾವು ಪ್ರಾಕ್ಟೀಸ್ ಮಾಡಿ ಬಂದಾದ್ಮೇಲೆ ನಮಗೆ ಮ್ಯಾಪೆಲ್ಲ ಚೋಡಿಸಿ ನಂಗೆ ಎಕ್ಸ್ಪ್ಲೇನ್ ಮಾಡ್ತಾಯಿದ್ರು, ವಿಂಡ್ ಎಲ್ಲಿ ಜಾಸ್ತಿ ಉಂಟು, ಕರೆಂಟ್ ಎಲ್ಲಿ ಉಂಟು, ಎಲ್ಲ ನನಗೆ ಎಲ್ಲ ಸ್ಟೆಪ್ ಬೈ ಸ್ಟೆಪ್ ಎಕ್ಸ್ಪ್ಲೇನ್ ಮಾಡ್ತಾಯಿದ್ರು. ಸೊ ನಂಗೆ ಅಲ್ಲಿ ತುಂಬ ಎಕ್ಸ್ಪೀರಿಯೆನ್ಸ್ ಆಯಿತು. ಸೊ ನನಗೆ ಸ್ವಲ್ಪ ಹೈಯೆಸ್ಟ್ ಕ್ರೆಡಿಟ್ ಹೋಗೋದು ನನ್ನ ಗೈಡ್ ಅವ್ರು, ನಾನು ಅಲೋಟ್ ಬಿಕಾಸ್ ನನ್ನ ಫಸ್ಟ್ ಇಂಟರ್ನ್ಯಾಷನಲ್ಸ್ ಅಲ್ಲ, ತುಂಬ ಕ್ವೆಶನ್ಸ್ ಕೇಳ್ತಿದ್ದೆ ನಾನು ಅವರ. ಹೌದು, ಹಂಗೆ ಅದು ನಿಜ. ಯಾಕಂದರೆ ಅನಿವಾರ್ಯ, ಪ್ರಪ್ರಥಮ ಬಾರಿಗೆ ನೀವು ಒಂದು ದೇಶದ ಪ್ರಾತಿನಿಧ್ಯವನ್ನು ವಹಿಸ್ಕೊಂಡು ಅಂತ ಇನ್ನು ಮತ್ತೊಂದು ದೇಶದಲ್ಲಿ ಹೋಗಿ ಅದು ಇಡೀ ದೇಶದ ಕೊಡುಗೆಯಾಗಿ ನೀವು ಪಾರ್ಟಿಸಿಪೇಟ್ ಮಾಡ್ತಕ್ಕಂಥದ್ದು ಬಿಡಿ, ಸೋಲು ಗೆಲುವು ಎರಡನೇ ಮಾತು, ಆದರೂ ಕೂಡ ಅಲ್ಲಿಯ ಒಂದು ಇಡೀ ನೇಚರ್ನ ನೀವು ಅರ್ಥ ಮಾಡ್ಕೊಳ್ತಕ್ಕಂಥ ಮತ್ತು ಆ ಥರದ ಎಕ್ಸ್ಪೀರಿಯೆನ್ಸ್ ಭಾಳ ಮುಖ್ಯ. ಆ ನಿಟ್ಟಿನಲ್ಲಿ ಅದು ನಿಮಗೆ ಒಂದು ಅತ್ಯುತ್ತಮವಾದಂಥ ಅವಕಾಶ. ರೈಟ್ ವೀಕ್ಷಕರೇ, ವಿಶೇಷವಾಗಿ ಇವತ್ತು ತನ್ವಿ ಯಾವ ರೀತಿಯಾಗಿ ತಮ್ಮ ಜೀವನದಲ್ಲಿ ಸರ್ಫಿಂಗ್ನ ದಿನದಿಂದ ದಿನಕ್ಕೆ ಇಂಪ್ಲಿಮೆಂಟ್ ಮಾಡ್ಕೊಳ್ತಾ ಬರ್ತಾರೆ, ಮತ್ತು ಯಾವ ರೀತಿಯಾಗಿ ಅದರಿಂದ ಎಂಜಾಯ್ಮೆಂಟ್ ಜೀವನವನ್ನು ಕಲಿಯೋ ಪ್ರಯತ್ನವನ್ನು ಮಾಡ್ತಾರೆ, ಇದೆಲ್ಲವನ್ನು ಕೂಡ ನೀವು ಕೇಳ್ತಾ ಇದ್ರಿ. ಈ ಪುಟ್ಟ ಹುಡುಗಿಯ ಸರ್ಫಿಂಗ್ ಕಹಾನಿ ಮುಂದುವರಿಯುತ್ತೆ. ಒಂದು ಸ್ಮಾಲ್ ಬ್ರೇಕ್. ಬ್ರೇಕ್ ಆದಮೇಲೆ ಮತ್ತೊಮ್ಮೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ವೀಕ್ಷಕರೇ. ಇವತ್ತು ಈ ಸಂಚಿಕೆಯಲ್ಲಿ ವಿಶೇಷವಾಗಿ ತನ್ವಿ ಸರ್ಫಿಂಗ್ ಸ್ಟಾರ್ ಆಗಿ ಯಾವ ರೀತಿಯಾಗಿ ನಮ್ಮ ನಡುವೆ ತಮ್ಮ ಛಾಪನ್ನು ಮೂಡಿಸ್ತಾ ಇದ್ದಾರೆ, ಆ ಬಗ್ಗೆ ಇನ್ನಷ್ಟು ವಿಶೇಷವಾದಂಥ ಅನುಭವವನ್ನು ಅವರಿಂದ ಪಡೆದುಕೊಳ್ಳೋಣ, ಬನ್ನಿ. ರೈಟ್ ತನ್ವಿ, ಬಹಳ ಪ್ರಮುಖವಾಗಿ ಇಲ್ಲಿವರೆಗೂ ನಿಮ್ಮ ಜರ್ನಿ, ನಿಮ್ಮದು ಆ್ಯಕ್ಚುಲಿ 10 ಇಯರ್ಸ್ಟು ಇಲ್ಲಿವರೆಗೂ ಫಸ್ಟ್ PUವರೆಗೂ ಕೂಡ ಜೀವನವೇ ಬಂದರೂ ಕೂಡ ಇದರ ಜೊತೆ ಜೊತೆಗೇ ಸರ್ಫಿಂಗ್ ಕೂಡ ಬರ್ತಾ ಇದೆ ಸ್ಟೆಪ್ ಬೈ ಸ್ಟೆಪ್ ಅಷ್ಟೇ. ಸೊ ಇಲ್ಲಿವರೆಗೂ ಒಂದು ಸುಮಾರು ಆಪರ್ಚುನಿಟೀಸ್ ನಿಮಗೆ ಒಳ್ಳೆಯ ಒಂದು ವೇದಿಕೆಯನ್ನು ಮಾಡಿಕೊಟ್ಟಿದೆ, ಇದರ ಜೊತೆ ಜೊತೆಗೆ ನಿಮಗೆ ಮುಂದೆ ನಾವು ವೇದಿಕೆಯನ್ನು ಅದೇ ನಿರ್ಮಾಣ ಮಾಡ್ಕೊಳ್ತಾ ಇದೆ. ಈಗ ನೆಕ್ಸ್ಟ್ ನಿಮ್ಮ ಪ್ಲ್ಯಾನ್ಸ್, ನೆಕ್ಸ್ಟ್ ನಿಮ್ಮ ಅವಕಾಶಗಳು, ಮತ್ತು ನೆಕ್ಸ್ಟ್ ಯಾವ ರೀತಿಯಾದಂಥ ಉದ್ದೇಶ ಇದೆ? ಸೊ ನಾನು ನೆಕ್ಸ್ಟ್ ಟೈಮ್ ಇದೊಂದು ಸರಿ ಇಂಡಿಯನ್ ರೆಪ್ರೆಸೆಂಟ್ ಮಾಡ್ತಿದ್ದೇನೆ ISA ವರ್ಲ್ಡ್ ಚಾಂಪಿಯನ್ಶಿಪ್ ಡೆನ್ಮಾರ್ಕಲ್ಲಿ, ಮತ್ತು ನನಗೆ ಹೂಡ್ ರಿವರ್ USಅಲ್ಲಿ ಪಾರ್ಟಿಸಿಪೇಟ್ ಮಾಡೋಕ್ಕೆ ಇನ್ವೈಟ್ ಸಿಕ್ಕಿದೆ, ಮತ್ತು ಇನ್ನೊಂದು ಕಾಂಪಿಟೇಷನ್ ಪೆಸಿಫಿಕ್ ಪ್ಯಾಡಲ್ ಗೇಮ್ಸ್ ಅದು USಅಲ್ಲಿ ಆಗೋದು, ಮತ್ತು ಇನ್ನೊಂದು ಕಾಂಪಿಟೇಷನ್ ಇರೋದು ಚೈನಾದಲ್ಲಿ, ಮತ್ತು ಇನ್ನೊಂದು ಇರೋದು ಸಿಂಗಾಪುರಲ್ಲಿ, ಅದು ಡಿಸೆಂಬರಲ್ಲಿ. ಸೊ ನಂಗೆ ಇದೇ ಆ್ಯಕ್ಚುಲಿ ನಾನು ಆಲ್ಮೋಸ್ಟ್ ಶೆಡ್ಯೂಲ್ ಸಿಕ್ಕಿದೆ. ಸೊ ಎಲ್ಲ ನನ್ನ ಸ್ಪಾನ್ಸರ್ಸ್ ಎಲ್ಲ ಹೆಂಗೆ ವರ್ಕೌಟ್ ಆಗ್ತದೆ ನಾನು ಅದ್ರ ಪ್ರಕಾರ ನಾನು ಡಿಸೈಡ್ ಮಾಡ್ತಾರೆ. ರೈಟ್, ಖಂಡಿತ ತುಂಬ ಒಳ್ಳೆ ಒಳ್ಳೆ ಅವಕಾಶಗಳಿದೆ, ಸಾಕಷ್ಟು ನೀವು ಅಚೀವ್ ಮಾಡಿ ತೋರಿಸ್ಲಿಕ್ಕೆ ಒಳ್ಳೆ ಪ್ಲಾಟ್ಫಾರ್ಮ್ ಕ್ರಿಯೇಟ್ ಆಗ್ತಾ ಇದೆ. ಸೊ ಹಾಗಾಗಿ ನಿಮಗೂ ಕೂಡ ಸಾಕಷ್ಟು ಸಹಕಾರಗಳು, ನಿಮ್ಮ ಸ್ಪಾನ್ಸರ್ಸ್ ಎಲ್ಲರೂ ಕೂಡ ಕೈ ಜೋಡಿಸ್ತಾ ಇದ್ದಾರೆ, ನಿಮ್ಮ ಜೊತೆಗೆ ಸಹಕಾರ ನೀಡ್ತಾ ಇದ್ದಾರೆ, ಇದೆಲ್ಲವೂ ಕೂಡ ಸಕ್ಸಸ್ ಆಗಲಿ ಅಂತಕ್ಕಂಥದ್ದು ನಮ್ಮ ಸ್ಪಂದನ TV ಜೊತೆಗೆ ನಮ್ಮ ಕರಾವಳಿಗರು, ನಮ್ಮ ಕನ್ನಡಿಗರು ಎಲ್ಲರೂ ಕೂಡ ಶುಭಾಶೀರ್ವಾದ, ಶುಭಾರೈಕೆ ನಮ್ಮ ತನ್ವಿ ಮೇಲಿದೆ. ರೈಟ್, ಹಾಗೆ ತನ್ವಿ ಅವರೇ, ಈ ಎಲ್ಲ ಇದರ ಜೊತೆ ಜೊತೆಗೆ ನಿಮ್ಮ ಎಜುಕೇಷನ್ ಈಗ ಮತ್ತೆ ನೆಕ್ಸ್ಟ್ ಅದರ ಬಗ್ಗೆ ಏನಾದರೂ ಪ್ಲಾನ್ ಉಂಟಾ? ಸೊ ನಾನು ಆ್ಯಕ್ಚುಲಿ 2nd PUC ಶಾರದಾ ಕಾಲೇಜಲ್ಲಿ ಮುಗಿಸಿ, ಮತ್ತು ನಾನು ಆ್ಯಕ್ಚುಲಿ ಡಿಗ್ರಿ ಮಾಡುವಲ್ಲಿದ್ದೇನೆ, ಮತ್ತು ಆ್ಯಕ್ಚುಲಿ ನಾನು ಹ್ಯೂಮನ್ ರಿಸೋರ್ಸ್ ಮತ್ತು ಆ್ಯಕ್ಚುಲಿ ನಂಗೆ ಸೋಷಿಯಲ್ ಹಿಸ್ಟ್ರಿ ಅದ್ರ ಬಗ್ಗೆ ಕಲೀಲಿಕ್ಕೆ ತುಂಬ ಆಸೆ. ನಂಗೆ ಆ್ಯಕ್ಚುಲಿ ಸೋಷಿಯಲ್ ಸಬ್ಜೆಕ್ಟಲ್ಲಿ ಆಸೆ ಅಂದರೆ, ನಂಗೆ 10th ನಂದೊಂದು ಸರ್ ಇದ್ದರು, ಸೊ ಅವ್ರು ನನಗೆ ಸೋಷಿಯಲಲ್ಲಿ ತುಂಬ ಇಂಟ್ರೆಸ್ಟ್ ನಂಗೆ ಕೊಟ್ಟಿದ್ದರು. ಸೊ ಅಂದರೆ ಎಲ್ಲರಿಗೆ ಸೋಷಿಯಲ್ ಅಷ್ಟು ಇಷ್ಟ ಆಗಲ್ಲ, ಬಟ್ ನಂಗೆ ಸೋಷಿಯಲಲ್ಲಿ ತುಂಬ ಇಂಟ್ರೆಸ್ಟ್ ಆಗ್ತದೆ, ಜಿಯೋಗ್ರಫಿ, ಇಕನಾಮಿಕ್, ಪೊಲಿಟಿಕ್ಸ್ ಅದರೆಲ್ಲ. ಸೊ ನಾನು ಫ್ಯೂಚರಲ್ಲಿ ಏನು ಮಾಡಿದ್ರೆ ಅದು ರಿಲೇಟೆಡ್ ಟು ಸೋಷಿಯಲ್ ಇರಬೇಕು, ಮೇ ಬಿ ಲೈಕ್ ಅ ಟೀಚರ್ ಆರ್ ಸಮಥಿಂಗ್, ಸೋಷಿಯಲ್ ಸರ್ವಿಸ್ ಮಾಡ್ತೇನೆ ನಾನು. ಸೊ ಫಾರ್ ಎಸ್, ಇದರ ಜೊತೆಗೆ ಈಗ ಉದಾಹರಣೆಗೆ ಒಬ್ಬರು ಸ್ಪೋರ್ಟ್ಸ್ ಮ್ಯಾನ್ ಆಗಿರ್ಬೋದು, ಒಬ್ಬರು ಸಾಹಿತಿಗಳಾಗಿರ್ಬೋದು, ಒಬ್ಬರು ಕ್ರಿಕೆಟಿಗರ್ ಆಗಿರ್ಬೋದು, ಯಾರೇ ಆದರೂ ಕೂಡ ಅವರ ಸೈಡ್ ಹಾಬೀಸ್ ಕೂಡ ಅವರಿಗೆ ಪೂರಕವಾಗಿ ಒಂದು ಆಸಕ್ತಿ ಏನಿದೆ, ನಿಮ್ಮ ಹಾಬೀಸ್ ಅಥವಾ ನಿಮ್ಮ ತುಂಬ ಇಷ್ಟ ಕಷ್ಟದ ಎಲ್ಲ ವಿಚಾರಗಳು ಹೇಳಿದ್ರೆ ನಿಮಗೆ ಯಾವುದು ಹಾಬೀಸ್ ಇದೆ, ಅದು ಸ್ಪೋರ್ಟ್ಸಲ್ಲಿ ಆಗಿರ್ಬೋದು ಬೇರೆ ಬೇರೆ? ಸೊ ನನ್ನ ಮೇಯ್ನ್ ಹಾಬಿ ಅಂದರೆ ನಾನು ತುಂಬ ಪೇಂಟಿಂಗ್ಸ್ ಮಾಡ್ತೇನೆ. ಸೊ ಮತ್ತು ನಂಗೆ ಬ್ಲಾಗ್ ಬರೀಲಿಕ್ಕೆ ತುಂಬ ಇಷ್ಟ. ಸೊ ನಾನು ಸ್ಟೋರೀಸ್ ಎಲ್ಲ ಬರೀತೇನೆ ನಮ್ಮ ಇಂಡಿಯನ್ ಸರ್ಫರ್ ಗರ್ಲ್ಸ್ ಬಗ್ಗೆ ಸ್ಟೋರಿ ಏನಂತ. ಸೊ ನಂದು ಆ್ಯಕ್ಚುಲಿ ಪೇಜ್ ಉಂಟು ಇಂಡಿಯನ್ ಸರ್ಫರ್ ಗರ್ಲ್ ಅಂತ. ಸೊ ನಾನು ಅಲ್ಲೇ ನಮ್ಮ ಸ್ಟೋರೀಸ್ ಎಲ್ಲ ಏನು ನಾವು ಎಷ್ಟು ಕಷ್ಟಪಟ್ಟು ಇಲ್ಲಿ ಬಂದು ಅದೆಲ್ಲ ನಾನು ತುಂಬ ಮಾಡ್ತೇನೆ. ಮತ್ತು ನಾನು ಸ್ವಿಮ್ಮಿಂಗ್ ಮಾಡ್ತೇನೆ, ಮತ್ತು ನಾನು ತುಂಬ ಕ್ರಾಸ್ ಫಿಟ್ನೆಸ್ ಮಾಡ್ತೇನೆ. ಸೊ ಅದೆಲ್ಲ ನನ್ನ ಹಾಬೀಸ್ ಆ್ಯಕ್ಚುಲಿ.
ಎಸ್ ನೋಡಿ, ನಿಮ್ಮ ಸರ್ಫಿಂಗ್ ಜೊತೆಗೆ ಇಷ್ಟೆಲ್ಲ ಕೂಡ ಇದೆ, ಅದಕ್ಕೆ ನಾವು ಈ ಪ್ರಶ್ನೆಯಿಂದ ಕೇಳಿದೆ. ರೈಟ್, ಇದರ ಜೊತೆ ಜೊತೆಗೆ ಈಗ ನಿಮ್ಮ ಮುಂದಿನ ಎಲ್ಲ ಪ್ಲ್ಯಾನ್ಸ್ಗೂ ಕೂಡ ನಿಮ್ಮ ಸ್ನೇಹಿತರು, ನಿಮ್ಮ ಕೋಚ್, ನಿಮ್ಮ ಸ್ಪಾನ್ಸರ್ ಎಲ್ಲದಕ್ಕಿಂತ ಹೆಚ್ಚಾಗಿ ನಿಮ್ಮ ಪೇರೆಂಟ್ಸ್ ಯಾವ ರೀತಿಯಾಗಿ ತಯಾರಿನ ನಿಮಗೆ ಮಾಡಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ದಾರೆ, ಮತ್ತು ಅವರ ಸಪೋರ್ಟ್ ಹೇಗೆ? ಸೊ ನನ್ನ ಅಮ್ಮ ಅಪೇಕ್ಷೆಲಿ ಇನ್ನೂ ಹೆದರ್ತಾರೆ ನಾನು ಬೇರೆ ಕಡೆ ಹೋಗಬೇಕಾದ್ರೆ. ಸೊ ನಾನು ಅವ್ರು ತುಂಬ ಎಕ್ಸ್ಪೆಕ್ಟೇಷನ್ಸ್ ಏನು ಇಡಲ್ಲ, ಬಟ್ ನಂಗೆ ಅವ್ರು ಜಸ್ಟ್ ನಂಗೆ ಸ್ವಲ್ಪ ಮೆಂಟಲಿ ಸಪೋರ್ಟ್ ಮಾಡಿದರೆ ಸಾಕು ನನಗೆ ಅಷ್ಟೆ. ಅವರವರನ್ನು ಕರ್ಕೊಂಬಂದರು ಫಸ್ಟ್ ಬೀಚಿಗೆ. ಹಾಗೆ ಅವರು ಬರ್ತಾ ಬರ್ತಾ ಅವಳು ಇಲ್ಲಿ ಎಲ್ಲ ದಿನ ಮಾಡ್ತಿದ್ಲು ಅವಳಿಗೆ. ಅವಳು ಫಸ್ಟ್ ಅಮ್ಮ ಸಪೋರ್ಟ್ ಮಾಡ್ತಿರ್ಲಿಲ್ಲ, ಯಾಕಂದ್ರೆ ಮತ್ತೆ ಅವಳು ಈಗ ಯು ಎಸ್ ಎ ಪಿ ಜಿ ಎಲ್ಲ ಹೋಗಿ ಅವಳಿಗೆ ಈಗ ಸಪೋರ್ಟ್ ಮಾಡ್ತಾರೆ ಎಲ್ಲರೂ. ಫ್ಯಾಮಿಲಿ ಅಂತೆಲ್ಲ ಇಡೀ ಎಲ್ಲ ಕರಾವಳಿ ಎಲ್ಲ ಸಪೋರ್ಟ್ ಮಾಡ್ತಾರೆ ಅವಳಿಗೆ ಇಡೀ. ಹಾಗೆ ಅದೇ ಖುಷಿ ಆಗ್ತದೆ ಎಲ್ಲರಿಗೆ, ಮತ್ತು ನನಗೂ ಕಲಿಬೇಕಂತ ಆಸೆ ಆಗ್ತದೆ, ನಾನು ಕಲ್ತಿದ್ದೇನೆ. ಹಾಯ್, ನನ್ನ ಹೆಸರು ನೀಲ್ ಡಿಸೋಜಾ, ನಾನು ಬೆಂಗಳೂರಿಂದ ಬಂದಿದ್ದೀನಿ. ನಾನು ಒಂದು ಅಡ್ವೆಂಚರ್ ಸ್ಪೋರ್ಟ್ಸ್ ಫೋಟೋಗ್ರಾಫರ್ ಮತ್ತು ಫಿಲ್ಮ್ ಮೇಕರು. ನಾನು ಫಸ್ಟ್ ಟೈಮ್ ತನ್ವಿ ನೋಡುವಾಗ ಲಾಸ್ಟ್ ಇಯರ್ ಇಂಡಿಯನ್ ಓಪನ್ ಆಫ್ ಸರ್ಫಿಂಗ್ ಅಲ್ಲಿ ನೋಡಿದ್ದೆ. ಆವಾಗ ಕ್ವಾಲಿಟಿ ಸರ್ಫಿಂಗ್ ಮಾಡ್ತಾಯಿದ್ಲು, ಸ್ಟ್ಯಾಂಡಪ್ ಪ್ಯಾಡ್ಲು ಮಾಡ್ತಾಯಿದ್ಲು, ಓಕೆ ಇತ್ತು. ಮತ್ತು ನೋಡುವಾಗ ನೆಕ್ಸ್ಟ್ 2 ಮಂತ್ಸ್ ಆದಮೇಲೆ ಕೋಲಾಂಗ್ ಫೆಸ್ಟಿವಲ್ ನೋಡಿದೆ ಅಲ್ಲಿ ಚೆನ್ನೈನಲ್ಲಿ. ಅವಾಗ ಫಸ್ಟ್ ಕ್ಲಾಸ್ ಮಾಡ್ತಾಯಿದ್ಲು, ಇಂಪ್ರೂವ್ಮೆಂಟ್ ಆಯಿತು. ನಂಗೆ ನೋಡಿದೆ ಓಕೆ ಫೈನ್. ಮಾತಾಡ್ತಾ ನೋಡುವಾಗ ಓನ್ಲಿ 16 ಇಯರ್ಸ್ ಅವಳದು, ಫುಲ್ ಶಾಕು. ಮತ್ತು ನ್ಯಾಷನಲ್ ಚಾಂಪಿಯನ್ಶಿಪ್ಸು, ವರ್ಲ್ಡ್ ಚಾಂಪಿಯನ್ಶಿಪ್ಸಲ್ಲೂ ರಿಪ್ರೆಸೆಂಟ್ ಮಾಡಿದ್ಲು ಇಂಡಿಯಾ. ಸೊ ಖುಷಿಯಾಯಿತು. ನನ್ನ ಕಡೆಯಿಂದ ನಾನು ಸ್ವಲ್ಪ ಫೋಟೋಗ್ರಾಫ್ಸು, ವಿಡಿಯೋ ಇದೆಲ್ಲ ಮಾಡ್ತಾ ಇರ್ತೀನಿ, ಅವ್ಳಿಗೆ ಸ್ವಲ್ಪ ಕೊಡ್ತೆ. ನನ್ನ ಕನ್ನಡ ಅಷ್ಟು ಚೆನ್ನಾಗಿಲ್ಲ. ಸೊ ನೋಡ್ತಾ ಇಂಪ್ರೂವ್ಮೆಂಟ್, ಅದೇ ನಾನು ಅವ್ಳ ಕೋಚ್ ಜೊತೆ ಇವಾಗ ಮಾತಾಡ್ತಾ ಇದ್ದೆ. ಇವಾಗ ನೋಡಿದರೆ ಒಂದು ವರ್ಷದಲ್ಲಿ ಇಷ್ಟೊಂದು ಇಂಪ್ರೂವ್ಮೆಂಟ್ ಆಗಿದೆ. ಒಂದೇ ಕಾರಣ ಇರ್ಬೋದು, ಅವಳು ಇಂಟರ್ನ್ಯಾಷನಲ್ ಹೋಗಿದ್ಲು, ಆವಾಗ ಇಲ್ಲಿಂದ ಇಲ್ಲಿ ತನಕ ಇಂಪ್ರೂವ್ಮೆಂಟ್ ಆಗಿದೆ ಅವಳದು. ಇನ್ನು ಸ್ವಲ್ಪ ಇಂಪ್ರೂವ್ಮೆಂಟ್ ಆಗಬೇಕು, ಇಂಡಿಯಾಗೆ ಗೆಲ್ಲಬೇಕು, ಅದಂತ ನಂದು ಒಂದು ಜೋಶ್ ಆಸೆ ಇದೆ. ತನ್ವಿ ಅವರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ನಿಮ್ಮ ಪ್ರಮುಖವಾದಂಥ ಸಮಯವನ್ನು, ಜೊತೆಗೆ ನಿಮ್ಮ ಎಲ್ಲ ವಿಚಾರಗಳನ್ನು, ನೀವು ಸ್ಟಾರ್ಟಿಂಗಿಂದ ಇಲ್ಲಿವರೆಗೂ ನಿಮ್ಮ ಸ್ನೇಹಿತರ ಜೊತೆಗೆ ಅಜ್ಜನಿಂದ ಇನ್ಸ್ಪೈರೇಷನ್ ತಗೊಂಡು ಅಲ್ಲಿಂದ ನಿಮ್ಮ ಸರ್ಫಿಂಗ್ ಸ್ಟಾರ್ಟ್ ಮಾಡಿ ಇವತ್ತಿಗೆ ಇಷ್ಟೊತ್ತಿಗೆ ಒಂದು ಸಣ್ಣ ವಯಸ್ಸಿನಲ್ಲಿಯೇ ನಿಮ್ಮ ಒಂದು ಪುಟ್ಟ ಹೆಜ್ಜೆಗಳನ್ನು ಆರಂಭ ಮಾಡಿ ಒಂದು ಒಂದು ಜಾಗತಿಕ ಮಟ್ಟದಲ್ಲಿ ಗುರುತಿಸಿಕೊಳ್ಳುವ ಪ್ರಯತ್ನವನ್ನು ಮಾಡ್ತಾ ಇದ್ರಿ, ಅದು ನಮ್ಮ ದೇಶಕ್ಕೆ ಒಂದು ಹೆಮ್ಮೆ ಕೂಡ, ಜೊತೆಗೆ ನಮ್ಮ ಕರಾವಳಿಗೂ ಕೂಡ ದೊಡ್ಡ ಹೆಮ್ಮೆ. ಹಾಗಾಗಿ ನಿಮ್ಮ ಈ ಪಯಣ
ಇನ್ನೂ ಸುಂದರವಾಗಿ ಮುಂದುವರಿಲಿ ಅಂತಕ್ಕಂಥದ್ದು ನಮ್ಮೆಲ್ಲರ ಹೆಮ್ಮೆಯ ಆಸೆಯ ಜೊತೆ ಜೊತೆಗೆ ನಿಮ್ಮ ಅಚೀವ್ಮೆಂಟ್ ಕೂಡ ದೊಡ್ಡ ಮಟ್ಟಕ್ಕೆ ಬೆಳೀಲಿ ಅಂತಕ್ಕಂಥದ್ದು, ಜಾಗತಿಕ ಮಟ್ಟದಲ್ಲಿ ಮುಟ್ಲಿ ಅಂತಕ್ಕಂಥದ್ದು ಸ್ಪಂದನ ವಾಹಿನಿ ಮತ್ತು ನಮ್ಮ ಎಲ್ಲ ವೀಕ್ಷಕರ ಬಳಗದಿಂದ ನಿಮಗೆ ಶುಭ ಹಾರೈಕೆಯಿದೆ. ಏನಿವೆ ಇವತ್ತಿನ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ನಿಮ್ಮ ಮುಕ್ತವಾದ ವಿಚಾರಗಳನ್ನು ಹಂಚಿಕೊಂಡಿದ್ದಕ್ಕೆ ಸಾಕಷ್ಟು ಧನ್ಯವಾದಗಳು ನಿಮಗೆ. ಧನ್ಯವಾದಗಳು. ರೈಟ್ ವೀಕ್ಷಕರೇ, ಇದುವರೆಗೂ ತನ್ವಿ ನಮ್ಮ ಜೊತೆಗೆ ತಮ್ಮ ಎಲ್ಲ ಹೆಜ್ಜೆಗಳ ನೆನಪುಗಳನ್ನು ಮಾತನಾಡ್ಕೊಳ್ತಾ ಬಂದರು. ವಿಶೇಷ ಅಂದರೆ ಇವತ್ತು ನಮ್ಮ ಜಗತ್ತಿನಲ್ಲಿ ಅಥವಾ ನಮ್ಮ ದೇಶದಲ್ಲಿ ನಮ್ಮ ನಾಡಿನಲ್ಲಿ ಪುಟ್ಟನಿಂದಿರುವಾಗ ಯಾರಿಗೂ ಕೂಡ ಧೈರ್ಯ ಸ್ಥೈರ್ಯ, ಹುಟ್ಟುವಾಗ ಮಗು ತುಂಬ ಡೇರಿಂಗಲ್ಲಿ ಇರ್ತದೆ ಅಂತ ಹೇಳ್ತಾರೆ. ಹಾಗೆ ಆ ಎಲ್ಲವುಗಳ ಡೇರಿಂಗ್ನ ನಾವು ಸಮಾಜಕ್ಕೆ ಮಧ್ಯಕ್ಕೆ ಯಾರೋ ಅಜ್ಜ ಅಮ್ಮ ಅವರು ಇವರು ಬೇರೆ ಬೇರೆ ಕಥೆಯಲ್ಲಿ ನಾವು ಕೇಳ್ತಾ ಇರ್ತೀವಿ, ಭೂತ ಉಂಟು ಅದು ಉಂಟು ಇದು ಉಂಟು, ಭಯ ಬೀಳಿಸೋರು ಹೆಚ್ಚು, ಅದರ ನಡುವೆ ಭಯ ಬೀಳಿಸೋದನ್ನು ಕಡಿಮೆ ಮಾಡಿ ಇನ್ಸ್ಪೈರಿಂಗ್ ಹೆಚ್ಚು ಮಾಡ್ತಕ್ಕಂಥದ್ದು, ಆ ಮೂಲಕವಾಗಿ ಒಂದು ದೇಶದ ಕೊಡುಗೆ ಆಗ್ತಕ್ಕಂಥದ್ದು ವಿಶೇಷವಾದಂಥ ಪ್ಯಾಷನ್ ಬಿಲ್ಡ್ ಮಾಡ್ತಕ್ಕಂಥದ್ದು, ಆ್ಯಂಬಿಷನ್ ಬಿಲ್ಡ್ ಮಾಡ್ತಕ್ಕಂಥದ್ದು, ಮತ್ತು ಅದನ್ನು ಯಾವ ರೀತಿಯಾಗಿ ಸುದೀರ್ಘ ಕಾಲವಾಗಿ ಮೇಂಟೆನ್ಸ್ ಮಾಡಿಕೊಂಡು ಹೆಚ್ಚಿಸ್ಕೊಳ್ತಕ್ಕಂಥದ್ದು, ಅದರ ಜೊತೆಗೆ ಬದುಕ್ತಕ್ಕಂಥದ್ದನ್ನು ತನ್ವಿ ನೋಡಿ ಖಂಡಿತವಾಗಿಯೂ ನಾವು ಕಲಿತಕ್ಕಂಥದ್ದು, ಅದನ್ನು ನಿದರ್ಶನವಾಗಿಟ್ಕೊಳ್ತಕ್ಕಂಥದ್ದು ಸಾಕಷ್ಟಿದೆ ಅಂತಕ್ಕಂಥದ್ದು. ಅಂತಹ ತನ್ವಿಯ ಮುಂದಿನ ಭವಿಷ್ಯ ತುಂಬ ಚೆನ್ನಾಗಿ ರೂಪಣೆ ಆಗಲಿ, ಆ ಬಗ್ಗೆ ಎಲ್ಲರ ಹಾರೈಕೆ ಇರಲಿ ಅಂತ ನಾವು ಶುಭ ಹಾರೈಸುತ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸೋಣ. ಇದೇ ಇವತ್ತಿನ ವಿಶೇಷ. ನೋಡ್ತಾ ಇರಿ ನಿಮ್ಮೂರಿನ ನಿರಂತರ ಸುದ್ದಿ ಮಾಹಿತಿ ಮತ್ತು ಮನೋರಂಜನೆಗಾಗಿ ಸ್ಪಂದನ ಟಿವಿ. ನಮಸ್ತೆ.